ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಟ್ರಸ್ಟ್ ಅಲ್ಲ ಇದು, ಇಂಡಸ್ಟ್ರಿ ಮಾಡುವಂಥದ್ದಕ್ಕೆ ಮತ್ತು ಇಂಡಸ್ಟ್ರಿಯಲ್ ಟ್ರೈನಿಂಗ್ ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ ಕೊಡುವಂಥದ್ದಕ್ಕೆ ಟ್ರಸ್ಟ್. ಎಸ್, ಸ್ಕಿಲ್ ಡೆವಲಪ್ಮೆಂಟ್ಗೆ ಟ್ರೈನಿಂಗ್ ಕೊಡುವಂಥದ್ದಕ್ಕೆ, ಪ್ಲಸ್ ಇದು ಮ್ಯಾನುಫ್ಯಾಕ್ಚರಿಂಗ್ ಎರಡೂ ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಷನ್ಗೆ ಟ್ರಸ್ಟೇ ಅದು. ಅದೇ ಏರೋಸ್ಪೇಸ್ಗೆ ಕೌಶಲ್ಯ ಅಭಿವೃದ್ಧಿ ಸಂಬಂಧಪಟ್ಟಾಗಿ. ಸೊ ಇದು ಭಾಳ ಸ್ಪಷ್ಟವಾಗಿ ನಾವೆಲ್ಲೂ ಉಲ್ಲಂಘನೆ ಮಾಡಿಲ್ಲ, ಕಾನೂನು ಉಲ್ಲಂಘನೆ ಮಾಡಿಲ್ಲ. ಗವರ್ನರ್ಗೆಲ್ಲ ಪ್ರೆಸಿಡೆಂಟ್ಗೆ ಡೈಲಿ ಸರ್ ಇದು ಯಾವಾಗ ನೋಟಿಫೈ ಆಯಿತು, 10/11/2023 ಸರ್ಕಾರಿ ಆದೇಶ ಆಯಿತು ಸರ್. ಆಮೇಲೆ ಅರ್ಜಿಗಳನ್ನು ಆಹ್ವಾನ ಮಾಡಿದ್ದು 6/2/2024 ಮತ್ತು 7/2/2024 ಪತ್ರಿಕಾ ಜಾಹೀರಾತನ್ನು ಕೊಟ್ಟಿದ್ದೀವಿ. ಇವರಿಗೆ ಇದೆಲ್ಲ ಪ್ರೋಸೆಸ್ ಆದ ಮೇಲೆ, ಈ ಪ್ರೋಸೆಸ್ ಆಗುವಂಥದ್ದಕ್ಕೆ 6 ತಿಂಗಳು ಟೈಮ್ ತೊಗೊಂಡಿದ್ದಾರೆ. 6 ತಿಂಗಳು ಅಪ್ಲಿಕೇಶನ್ಸ್ ಇನ್ವೈಟ್ ಮಾಡ್ತೀವಿ, ಎಲಿಜಿಬಿಲಿಟಿ ಕ್ರೈಟೀರಿಯಾ ಚೆಕ್ ಮಾಡ್ತೀವಿ, ಆಮೇಲೆ ಅವರಿಗೆ ಮೀಟಿಂಗ್ ಮಾಡ್ತೀವಿ, ಅವರೇನು ಅವರಿಗೆ ಇನ್ವೆಸ್ಟ್ ಮಾಡುವಂಥದ್ದಕ್ಕೆ ಎಷ್ಟು ಅವಕಾಶ ಇದೆ ಅನ್ನುವಂಥದ್ದೆಲ್ಲ ವೆರಿಫಿಕೇಷನ್ ಆಗುತ್ತೆ. ಅದಕ್ಕೊಂದು ಐ ಪವರ್ ಕಮಿಟಿ ಇದೆ, ಐ ಪವರ್ ಕಮಿಟಿಯವರೆಲ್ಲ ತೀರ್ಮಾನ ಮಾಡಿ ಆದಮೇಲೆ ಯಾರಿಗೆ ಕೊಡಬೇಕು, ಯಾರಿಗೆ ಅಲರ್ಟ್ ಆಗಬೇಕು ಅನ್ನುವಂಥದ್ದು ತೀರ್ಮಾನ ಮಾಡಿ ಆದಮೇಲೆ ಅಲರ್ಟ್ ಆಗಿರುವಂಥ ಒಂದು ಇದು. 1 ತಿಂಗಳಲ್ಲಾಗಿರುವಂಥದ್ದಲ್ಲ, 6 ತಿಂಗಳು. ಇಟ್ ಹ್ಯಾಸ್ ಟೇಕನ್ 6 ಮಂತ್ಸ್. ಹೌದು, ಎಲ್ಲ ಸುಳ್ಳು ದಾಖಲೆಗಳನ್ನೇ ಕೊಟ್ಟು ಗವರ್ನರ್ಗೆ ಸಿಕ್ಕಿಸುವಂಥ ವ್ಯವಸ್ಥೆಯನ್ನು ಮಾಡ್ಕೊಂಡಿರುವಂಥದ್ದು ನಾವು ಕಾಣ್ತಾ ಇದ್ದೀವಿ. ಆಮೇಲೆ 72 ದರಿದ್ರ ಎಸ್ ಸಿಗಳಿಂದ ಬಂದಿರುವಂಥ ಅರ್ಜಿ, ಎಸ್ ಸಿ ಎಸ್ ಟಿಗಳಿಂದ ಬಂದಿರುವಂಥ ಅರ್ಜಿ ಪೈಕಿ 91 ಎಕರೆಗೆ ನಾವು ಅರ್ಜಿ ವಿಲೇವಾರಿ ಮಾಡಿರೋದು ಬರೀ 15 ಅರ್ಜಿಗಳಷ್ಟೇ, 15 ಅರ್ಜಿಗಳನ್ನಷ್ಟೇ, ಮಿಕ್ಕಿದ್ದು ಯಾವುದನ್ನು ರಿಜೆಕ್ಟ್ ಮಾಡಿಲ್ಲ. ನಾವು ಕೊಟ್ಟಿರೋದು ಜಮೀನು 91 ಎಕರೆ ಪೈಕಿ 19 ಎಕರೆ ಅಷ್ಟೇ, ಇನ್ನೂ ಜಾಗ ಇದೆ ಅಲ್ಲಿ. ಇನ್ನು 72 ಅರ್ಜಿಗಳ ಪೈಕಿ ಏನು ನಾವು 15 ಜನಕ್ಕೆ ವಿಲೇವಾರಿ ಮಾಡಿದ್ದೀವಿ, ಇನ್ನು ಮಿಕ್ಕಿದ್ದವರೆಗೂ ಅವರವರ ಅನುಸಾರವಾಗಿ ಎಷ್ಟೆಷ್ಟು ಬೇಕು, 1/2 ಎಕರೆ ಬೇಕಾ, 1 ಎಕರೆ ಬೇಕಾ, 1/2 ಎಕರೆ ಬೇಕಾ ಅನ್ನುವಂಥದ್ದು ನಿಗದಿ ಮಾಡಿ ಕೊಡುವಂಥ ಕೆಲಸವನ್ನು ಮಾಡ್ತೀವಿ. ಕಂಟಿನ್ಯೂಸ್ ಪ್ರೋಸೆಸ್, ಫಸ್ಟ್ ಅಲಾಟ್ಮೆಂಟ್ ಇದೆ ಅಷ್ಟೇ, ಯಾರಿಗೂ ರಿಜೆಕ್ಟ್ ಮಾಡಿಲ್ಲ. 72 ಅರ್ಜಿ ಬಂದಿದ್ದರು ಎಲ್ಲ ಬಿಸಾಕ್ಬಿಟ್ಟು ಇವರು ಒಬ್ಬರಿಗೆ ಕೊಟ್ಟವರು ಅನ್ನುವಂಥ ರೀತಿಯಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಚಲವಾದಿ ನಾರಾಯಣ ಸ್ವಾಮಿಯವರು ಹೇಳಿರುವಂಥದ್ದು ಅಪ್ಪಟ್ಟ ಹಸಿ ಸುಳ್ಳು. ಸುಳ್ಳು ಹೇಳೋಕ್ಕೆ ಅಂತಲೇ ಇಟ್ಕೊಂಡವ್ರು ಅವ್ರನ್ನೆಲ್ಲ, ದಿನ ಬೆಳಗ್ಗೆ ಎದ್ದು ಬಂದು ಸುಳ್ಳು ದಾಖಲೆಗಳು ಬಿಡುಗಡೆ ಮಾಡಿ ಸುಳ್ಳು ಹೇಳುವಂಥ ಒಂದು ವ್ಯವಸ್ಥೆ. ಫೈನಲಾಗಿ ನಮ್ಮ ಶ್ರೀವತ್ಸ ಅವರು, KR ಕಾನ್ಸ್ಟಿಟ್ಯೂನ್ಸಿ MLA, ದಿನ ಬೆಳಗ್ಗೆ ಎದ್ದರು ಪಾಪ ಅವರು ಮಾಧ್ಯಮದ ಮುಂದೆ ಬಂದು 87,000 ಮೂಡಾದಲ್ಲಿ ಸೈಟ್ಗೋಸ್ಕರ ಅರ್ಜಿ ಹಾಕ್ಕೊಂಡು ಕಾಯ್ತಾ ಅವರೇ, 87,000 ಜನ ಅರ್ಜಿ ಹಾಕ್ಕೊಂಡು ಕಾಯ್ತಾ ಇರುವಂಥ ಸಂಖ್ಯೆ 50 ವರ್ಷದಿಂದ ಇದ್ದಾರೆ. 50 ವರ್ಷದಿಂದ ಇರುವಂಥ ಅದು ಒಂದು ಸಂಖ್ಯೆ ಇರಲಿ. ಇದರಲ್ಲಿ ನಾನು ಶ್ರೀವತ್ಸ ಅವರಿಗೆ ಒಂದು ಪ್ರಶ್ನೆ ಕೇಳ್ತೀನಿ, ದಯಮಾಡಿ ಉತ್ತರವನ್ನು ಕೊಡಬೇಕು. ಶ್ರೀವತ್ಸ ಅವರೇ, ನಿಮಗೆ ನಾವು ಉತ್ತರ ಕೇಳಿದ್ರೆ ಲೀಗಲ್ ನೋಟಿಸ್ ಕೊಡ್ತೀರಾ? ಕೊಡಿ, ನಾನು ಉತ್ತರ ಕೇಳ್ತೀನಿ ನಿಮ್ಮಲ್ಲಿ. ನಿಮ್ಮ BJP ಸರ್ಕಾರ ನಮ್ಮ ರಾಜ್ಯದಲ್ಲಿ 10 ವರ್ಷ ಆಳಿದೆ, JDS ಜೊತೆ ಸಮ್ಮಿಶ್ರ ಸರ್ಕಾರ 2 ವರ್ಷ, ಒಟ್ಟು 12 ವರ್ಷ ಇದ್ರಿ ನೀವು. ಮೂಡಾದಲ್ಲಿ ಎಷ್ಟು ಸೈಟ್ಗಳು ಕೊಟ್ಟಿದ್ದೀರಿ ದಯಮಾಡಿ ಒಂಚೂರು ಹೇಳ್ತೀರಾ ಜನರಿಗೆ? ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ನೀವು 10 ವರ್ಷ + 12 ವರ್ಷ ಇದ್ರಲ್ಲ, ಎಷ್ಟು ಜನಕ್ಕೆ ನೀವು ಎಷ್ಟು ಸೈಟನ್ನು ಕೊಟ್ಟಿದ್ದೀರಿ? ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳಾಗಿದ್ದಾಗ 2017, 2013 ಎರಡು ಬಾರಿ ಒಟ್ಟು 5,500 ನಿವೇಶನಗಳನ್ನು ಹಂಚಿಕೆ ಮಾಡಿದ್ದೀವಿ. 5,500 ನಿವೇಶನಗಳನ್ನು ಜನರಿಗೆ ಹಂಚಿರುವಂಥದ್ದು ಸಿದ್ದರಾಮಯ್ಯವರು ಚೀಫ್ ಮಿನಿಸ್ಟರ್ ಆಗಿದ್ದಾಗ. ನಿಮ್ಮ ರಾಜ್ಯ ಸರ್ಕಾರ ಇದ್ದಾಗ ಎಷ್ಟು ಸೈಟ್ಗಳನ್ನು ಕೊಟ್ಟಿದ್ದೀರಿ ಹೇಳ್ರಿ? 87,000 ಹೆಂಗಾಯಿತು? ನೀವು 12 ವರ್ಷದಲ್ಲಿ ಎಷ್ಟು ಸೈಟ್ಗಳನ್ನ ಕೊಟ್ಟಿರಿ? ಈ ಒಂದು 50,000 ಸೈಟ್ ಕೊಡಬೇಕಾಗಿತ್ತು, ಯಾಕೆ ಕೊಡಲಿಲ್ಲ? ಎಲ್ಲ ಕರ್ಮಕಾಂಡ ಇವೆಲ್ಲವೂ ಹಗರಣಗಳು ನಡೆದಿರುವಂಥದ್ದು ಯಾರ ಕಾಲದಲ್ಲಿ? ಯಾರ ಕಾಲದಲ್ಲಿ ರೀ ಶ್ರೀವತ್ಸ ಅವರೇ? ನಿಮ್ಮ ಸರ್ಕಾರ ಇದ್ದಂಥ ಕಾಲದಲ್ಲಿ. ಈ ದಿನೇಶ್ ಕುಮಾರ್ನ ಅಪಾಯಿಂಟ್ ಮಾಡಿದ್ದು ಯಾರ್ರಿ? ನಿಮ್ಮವರೇನೆ. ನಟೇಶ್ ಅವ್ರನ್ನ ಅಪಾಯಿಂಟ್ ಮಾಡಿದ್ದು ಯಾರ್ರಿ? ನಿಮ್ಮವರೇನೆ. ನಿಮ್ಮ ಸರ್ಕಾರ ಮಾಡಿದ್ದೋ
ಅವ್ರ ವಿರುದ್ಧ ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದೀರಿ, ನಾನು ಸ್ವಾಗತ ಮಾಡ್ತೀನಿ. ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ರು ಗುಡ್, ನಾವು ವಿ ಆರ್ ಆಲ್ಸೋ ಗೋಯಿಂಗ್ ಟು ಟೇಕ್ ಆ್ಯಕ್ಷನ್. ತಪ್ಪಿತಸ್ಥರು ಯಾರಿದ್ದರೂ ಬಿಡಲ್ಲ, ಆ್ಯಕ್ಷನ್ ತಗೊಳ್ಳೋಂಥ ಕೆಲಸವನ್ನು ನೂರು ನೂರಷ್ಟು ಮಾಡೇ ಮಾಡ್ತೀವಿ. ಅದರಿಂದ ಬನ್ನಿರಿ, ಜನಕ್ಕೆ ಹೊರಗಡೆ ಬಂದುಬಿಟ್ಟು ಮಾಡಿರೋ ತಪ್ಪೆಲ್ಲ, ನೀವು ಮಾಡಿರೋ ತಪ್ಪನ್ನು ನಮ್ಮ ಮೇಲೆ ಮೆತ್ತುವಂಥ ಕೆಲಸವನ್ನು ಮಾಡಬೇಡಿ. ನೀವೆಷ್ಟು ಸೈಟ್ ಕೊಟ್ರಿ ಜನಗಳಿಗೆ ಅದನ್ನು ಹೇಳಿ, ನಿಮ್ಮ ಕಾಲದಲ್ಲಿ ಎಷ್ಟು ಕೊಟ್ರಿ ಅನ್ನುವಂಥದ್ದು ದಯಮಾಡಿ ಹೇಳಬೇಕು. ನಮ್ಮ ಕಾಲದಲ್ಲಿ ಎಷ್ಟು ಕೊಟ್ಟು ಅನ್ನೋದು ದಯಮಾಡಿ ಜನಗಳಿಗೆ ಹೇಳುವಂಥ ಕೆಲಸವನ್ನು ಮಾಡಿ. ಇಡೀ ಮೈಸೂರಲ್ಲಿ ಇಷ್ಟೆಲ್ಲ ಲೇಔಟ್ಗಳು ಡೆವಲಪ್ ಆಗಿದ್ದಾವೆ, ಯಾರ ಕಾಲದಲ್ಲಿ ಡೆವಲಪ್ ಆಯಿತು, ಯಾರು ಸೈಟ್ ಕೊಟ್ಟಿದ್ದು ಅನ್ನುವಂಥದ್ದು ಹೇಳಿ. ಎಸ್ ಎಂ ಕೃಷ್ಣ ಅವ್ರ ಪೀರಿಯಡಲ್ಲಿ ಎಷ್ಟು ಸೈಟ್ ಕೊಟ್ಟೋ, ಸಿದ್ದರಾಮಯ್ಯವರು ಉಪಮುಖ್ಯಮಂತ್ರಿ ಆಗಿದ್ದಾಗ ಎಷ್ಟು ಸೈಟ್ಗಳು ಕೊಟ್ಟರು, ಅವೆಲ್ಲವನ್ನು ಹೇಳಿ. ಮಂತ್ರಿಗಳ ಸಿ ಎಮ್ ಆಗಿದ್ದಾಗ ಎಷ್ಟು ಸೈಟ್ಗಳ ಕೊಟ್ಟರು ಅನ್ನುವಂಥದ್ದೆಲ್ಲ ಸಂಪೂರ್ಣವಾಗಿ ಹೇಳುವಂಥ ಕೆಲಸವನ್ನು ಮಾಡಬೇಕು. ಅದು ಬಿಟ್ಬಿಟ್ಟು ಸುಮ್ಮನೆ ಇಟ್ ಅಂಡ್ ರನ್ ಸ್ಟೇಟ್ಮೆಂಟ್ ಮಾಡಿ ಓಡೋಗುವಂಥ ಕೆಲಸವನ್ನು ಮಾಡಬೇಡಿ. ತಗತ್ತೀವಿ, ಒಂದೊಂದೇ ತಗತ್ತೀವಿ. ಈಗ ಜುಡಿಷಿಯಲ್ ಎನ್ಕ್ವೈರಿಗೆ ರಚನೆ ಮಾಡಿರುವಂಥದ್ದು ಅದೇ ತಾನೆ ದೇಸಾಯಿ ಅವರ ನೇತೃತ್ವದಲ್ಲಿ ತಗೋತೀವಿ. ಈಗ ನಾನು ತಮಗೆ, ತಾವು ಪತ್ರಕರ್ತರಿದ್ದೀರಿ, ಒಬ್ಬ ವ್ಯಕ್ತಿ ವಿರುದ್ಧ ಆರೋಪಗಳು ಬಂದ ಮೇಲೆ ಅವನ್ನ ಸಸ್ಪೆಂಡ್ ಮಾಡೋದು ಮತ್ತೊಂದು, ಇನ್ನೊಂದು ಯಾವುದೇ ಆಧಾರ ಇಲ್ಲದೇನೆ, ಫಿಸಿಕಲ್ ಆಧಾರ ಇಲ್ಲದೇನೆ ಸಸ್ಪೆಂಡ್ ಮಾಡಿದ್ರೆ ನೇಚುರಲಿ 100% ಕೋರ್ಟ್ಗೆ ಹೋಗ್ತಾರೆ, ಅವರು KATಗೆ ಹೋಗ್ತಾರೆ, ಸ್ಟೇ ತರ್ತಾರೆ. ನಾವೊಂದಷ್ಟು ಎನ್ಕ್ವೈರಿ ಮಾಡಿ ತಪ್ಪಿತಸ್ಥ ಅಂತ ಗೊತ್ತಾದ ಮೇಲೆ ಸಸ್ಪೆಂಡ್ ಮಾಡುವಂಥ ಕೆಲಸವನ್ನು ನಾವು ಮಾಡ್ತೀವಿ 100%. ಒಬ್ಬರು MLA ಆಗಿರೋರು ಆ ಪರಿಜ್ಞಾನ ಆದರೂ ಇರಬೇಕು ಅವರಿಗೆ. ಇದಕ್ಕಿದ್ದಂಗೆ ಸಸ್ಪೆಂಡ್ ಮಾಡುವಂಥದ್ದಕ್ಕೆ ಬರೋದಿಲ್ಲ KS ಆಫೀಸರ್ಸ್ನ, ಅವ್ರಿಗೆ ಅಂತ KAT ಇದೆ, ಹೈಕೋರ್ಟ್ ಇದೆ, ಏನು ಆಧಾರ ತೋರಿಸ್ತೀರಿ ಸುಮ್ಮನೆ? ಇವ್ರು ಹೇಳ್ತಾರಲ್ಲ 5,000 crore ಹಗರಣ, ಯಾವುದನ್ನ ಒಂದು ದಾಖಲೆಗಳನ್ನು ಬಿಡುಗಡೆ ಮಾಡುವಂಥ ಕೆಲಸವನ್ನು ಇಂಥವ್ರಿಗೂ ಮಾಡೋರು ಅವರು? ಶ್ರೀವಾತ್ಸವ 5,000 crore ಎಲ್ಲಿ ಆಗಿದೆ ಅನ್ನುವಂಥದ್ದು ಹೇಳಿ ದಯಮಾಡಿ. ಯಾವುದನ್ನು ದಾಖಲೆಗಳ 1, 2, 3, 4 ಈ ಲೇಔಟಲ್ಲಿ ಇಷ್ಟು, ಈ ಲೇಔಟಲ್ಲಿ ಎಷ್ಟು ಅಂತ ಹೇಳಿ. ಕಂಪ್ಲೇಂಟ್ ಕೊಟ್ಟಿಲ್ಲ. ಹಾಂ, ಅಲ್ಲಲ್ಲ, 5,000 crore ಹಗರಣ ಎಲ್ಲಾಗಿದೆ ಹೇಳಿ ಸರ್, ಯಾವತ್ತದು ಹೇಳಿದಾರ? ಅವ್ರು ಸುಮ್ಮನೆ 5,000, 10,000 crore ಬಾಯಿಗೆ ಬಂದಂಗೆಲ್ಲ ಒಂದು ಫಿಗರ್ ಹೇಳ್ತಾರೆ. ಆ ಫಿಗರ್ಗಳನ್ನ ನಾವು ಮಾಧ್ಯಮದಲ್ಲಿ ಗಮನಿಸ್ತಾ ಇದ್ದೀವಿ ಅಷ್ಟೇ, ಕಾಣ್ತಾ ಇದ್ದೀವಿ ಅಷ್ಟೇ. ಹಗರಣ ಆಗಿಲ್ಲ ಅಂತ ನಾನೆಲ್ಲಿ ಹೇಳಿದೆ? ನಾನು ಹಗರಣ ಆಗಿಲ್ಲ ಅಂತ ಹೇಳಿದ್ನ, ನಾನು ಹಗರಣ ಆಗಿಲ್ಲ ಅಂತ ಹೇಳಿದ್ನ. 100% ಹಗರಣ ಆಗಿರುವಂಥದ್ದು ಸತ್ಯ ಗೊತ್ತಾದ್ಮೇಲೆ, ನೋಟು ಗೊತ್ತಾದ್ಮೇಲೆ ಕಮಿಟಿ ರಚನೆ ಮಾಡಿರುವಂಥದ್ದು, ರಚನೆ ಮಾಡಿದ್ದೇನೆ ಆ ಜುಡಿಷಿಯಲ್ ಎನ್ಕ್ವೈರಿ ರಚನೆ ಮಾಡಿದ್ದೆ ನಮ್ಮ ಸರ್ಕಾರ, ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಮಾಡಿದ್ದು, BJP ಅವರಲ್ಲ. ಏನು ಮಾಡಬೇಕಿತ್ತು? ವಾಲ್ಮೀಕಿ ಹಗರಣದಲ್ಲಿ ಡೈರೆಕ್ಟಾಗಿ ಅಮೌಂಟ್ ಟ್ರಾನ್ಸಾಕ್ಟ್ ಆಗಿರುವಂಥದ್ದು ಕಾಣ್ತಾ ಇದೆಯಲ್ಲ ಕಣ್ಣಿಗೆ. ಅವನು ಸಸ್ಪೆಂಡ್ ಮಾಡಬೇಕಾ ಬೇಡವಾ? ಸಸ್ಪೆಂಡ್ ಮಾಡಿ ಆಯಿತು. ಇಲ್ಲೆಲ್ಲಿ ಕಾಣ್ತಾ ಇದೆ? ಏನಾದ್ರು ತನಿಖೆ ಆಗಿ ವರದಿ ಬಂದಿದೆಯಾ? ವರದಿ ಬರೋರ್ಗು ವೆಯ್ಟ್ ಮಾಡಬೇಕಲ್ವಾ? ಯಾರನ್ನು ಸುಮ್ಮನೆ ಬಿಡೋಂಗಿಲ್ಲ. ಆಮೇಲೆ ಒಬ್ಬ ವ್ಯಕ್ತಿನ ಟ್ರಾನ್ಸ್ಫರ್ ಮಾಡಿದ್ಮೇಲೆ ಒಂದು ತಿಂಗಳ ಮೇಲೆ ಸುಮ್ಮನೆ ಇಟ್ಕೊಳ್ಳೋಂಗಿಲ್ಲ. ಅವ್ನು KATಗೆ ಹೋಗ್ತಾನೆ ತಿರ್ಗಾ. KATಯಿಂದ ಅರ್ಜಿ ನಮಗೆ ನೋಟಿಸ್ ಕೊಟ್ಟ ಮೇಲೆ ಅವ್ರಿಗೆ ಯಾವುದೋ ಒಂದು ಪೋಸ್ಟ್ ಕೊಡುವಂಥ ಕೆಲಸವನ್ನು ಮಾಡಿದ್ವಿ. ಕುಲಸಚಿವರು ಹಾವೇರಿ ಹೊಸದಾಗಿ ಆಗಿರುವಂಥ ಒಂದು ಯೂನಿವರ್ಸಿಟಿಗೆ ಆ ಪ್ರಮೋಷನ್ ಕೊಟ್ಟಿರುವಂಥದ್ದು ಅಲ್ಲ ಅದು, ಅವನಿಗೊಂದು ಪೋಸ್ಟಿಂಗ್ ಕೊಟ್ಟಿದ್ದೀವಿ ಅಷ್ಟೇ. ನೂರಕ್ಕೂ ನೂರಷ್ಟು ತಪ್ಪಿತಸ್ಥರು ಅವರೇ ಸಹ, No. 1 ಅದು ಪ್ರೂವ್ ಆಗಬೇಕಲ್ವಾ? ಈ ಡಬಲ್ ಸ್ಟ್ಯಾಂಡಿಂಗ್ ಅಲ್ಲ, ಡಬಲ್ ಸ್ಟ್ಯಾಂಡಿಂಗ್ ಅಂಡರ್ಸ್ಟ್ಯಾಂಡಿಂಗ್ ನಿಮ್ದು ಅಷ್ಟೇ, ನಾನೇನು ಮಾಡಲಿ? ನೀವು ನಿಮ್ಮ ನಾನು ನಿಮ್ಮಲ್ಲಿ ಮತ್ತು ಶ್ರೀವತ್ಸನಿಗೆ ನಾನು ದಯಮಾಡಿ ಮನವಿ ಮಾಡ್ಕೊಳ್ಳೋದಿಷ್ಟೇ. ನೀವು ಹಗರಣ ಆಗಿದೆ ಅಂದ್ಬಿಟ್ಟು ಬಾಯಿಯಲ್ಲಿ ಹೇಳುವಂಥದ್ದಕ್ಕೂ ದಾಖಲೆಗಳ ಸಮೇತ ತೋರಿಸುವಂಥದ್ದಕ್ಕೂ ಡಿಫ್ರೆನ್ಸ್ ಇದೆಯಾ ಇಲ್ವಾ? ಎಲ್ಲಿ ಹಗರಣ ಆಗಿದೆ, ಏನು ಹಗರಣ ಆಗಿದೆ ಅನ್ನುವಂಥದ್ದು ತನಿಖೆ ಮಾಡ್ತಾ ಇದ್ದೀವಲ್ವಾ? ಅದರ ಒಂದು ವರದಿ ಬರಬೇಕಲ್ವಾ? ವರದಿ ಆಧಾರದ ಮೇಲೆ ಪನಿಷ್ಮೆಂಟ್ ಕೊಡುವಂಥ ಕೆಲಸವನ್ನು ಮಾಡಬೇಕಲ್ವಾ? ಇವ ಯಾರು ಮಾಧ್ಯಮದ ಮುಂದೆ ಬಂದು BJP ಲಬಲಬಲಬ ಅಂತ ಬಡ್ಕೊಂಡ ತಕ್ಷಣ ನಾವು ಏನು ಬ್ಯಾಕ್ ಆ್ಯಕ್ಷನ್ ತಗೊಳ್ಳುವಂಥದ್ದಾಗುತ್ತಾ? ಕಾನೂನಲ್ಲಿ ಆ ಥರ ವ್ಯವಸ್ಥೆ ಇದೆಯಾ?
ಹಗರಣ ಆಗಿದೆ ಅನ್ನುವಂಥದ್ದು, ಅದೇ ರೀ ಹಗರಣ ಆಗಿದೆ ಅನ್ನುವಂಥದ್ದು ಏನು ಕಂಪ್ಲೇಂಟ್ಗಳು ಬಂದಿದ್ದಾವೆ ಅದರ ಆಧಾರದ ಮೇಲೆ ತನಿಖೆ ಮಾಡುವಂಥದ್ದಕ್ಕೆ ತನಿಖಾ ಸಂಸ್ಥೆಗೆ ವಹಿಸಿದ್ದೇವೆ. ಅದು ವರದಿ ಬರಬೇಕಲ್ವಾ? ಅಲ್ಲ, ಆರೋಪಗಳು ಪ್ರತ್ಯಾರೋಪ ನಮ್ದೇನಿಲ್ಲ, ಆರೋಪಗಳು ಆರೋಪಗಳು. ನಾವು ಒಬ್ರಿಗೊಬ್ರು ನಮ್ಮ ಕಡೆ ಬಂದೇ ಇಲ್ವಲ್ಲ ನೀವು? ಹಾಂ, ಅದನ್ನೇ ಅವರು ಹೇಳಿರುವಂಥ ಸುಳ್ಳು ಅಂತ ಹೇಳ್ತಾ ಇದ್ದೀವಿ ಅಷ್ಟೇ. ನಾವು ಪ್ರತ್ಯಾರೋಪನ ಮಾಡುವಂಥ ಕೆಲಸವನ್ನು ನಾವು ಯಾವತ್ತೂ ಏನೂ ಮಾಡಿಲ್ವಲ್ಲ. ಸುಮ್ಮನೆ ಹಾಂ ಹೇಳಿ ಸರ್. ಅರ್ಸವರು ಪ್ರಮುಖದ ಪ್ರಶ್ನೆ ಕೇಳ್ತಾರೆ, ಹೇಳಿ ಸರ್. ನೀವು ಹೊರಗಡೆ ಹೋಗಿದ್ರಿ? ಹಾಂ ಹಾಂ ಹಾಂ, ಅಷ್ಟೇ ವೆಕೇಟ್ ಆಗೋಗಿದೆ. ಫೈನಲ್ ಆಗಿ ಇನ್ ದಿ ಸರ್ಕಮ್ಸ್ಟೆನ್ಸ್ ದ ಪೆಟಿಷನರ್ ಇನ್ಸಿಸ್ಟೆಡ್ ಟು ಕನ್ಸಿಡರ್. ಯಾ ಇಲ್ಲಿ ಇದಿಲ್ವೇ, ಮಾರ್ಕ್ ಮಾಡಿಲ್ವಾ ನಿಮಗೆ? ಕಾಣಲಿಲ್ವೇ? ದ ರಿಟ್ ಪಿಟಿಷನ್ ಆಸ್ ಡೈರೆಕ್ಟೆಡ್ ಬೈ ದಿ ಆನರಬಲ್ ಕೋರ್ಟ್ ಈಸ್ ಲಿಸ್ಟೆಡ್ ಫಾರ್ ಡಿ ಆರ್ಡರ್ಸ್ ಆನ್ 22/8/2024. ಇಲ್ಲಿ ಒಂದು ನಿಮಿಷ ಸರಿ ಸರ್ ಹೇಳ್ತೀನಿ ವೆಕೆಟ್ ಎಲ್ಲಿದೆ ಅಂತ. ಇನ್ ವ್ಯೂ ಆಫ್ ದ ಸ್ಟೇಟ್ಮೆಂಟ್ ಮೇಡ್ ಇನ್ ದ ಮೆಮೋ ಫೈಲ್ ಬೈ ದ ಆನರಬಲ್ ಕೋರ್ಟ್ ವಾಸ್ ಪ್ಲೀಸ್ ಟು ಆರ್ಡರ್ ದಟ್ ಆಕ್ಟ್ ಹ್ಯಾಸ್ ಬಿನ್ ಗಿವನ್ ಎಫೆಕ್ಟ್ ಬಿಫೋರ್ ದ ಇಂಟರಿಮ್ ಆರ್ಡರ್ ಇಸ್ ಪಾಸ್ಡ್ ಬೈ ದಿ ಕೋರ್ಟ್ ಆ್ಯಂಡ್ ಆ ಸಚ್ ದ ಇಂಟರಿಮ್ ಆರ್ಡರ್ ಪಾಸ್ಡ್ ಅರ್ಲಿಯರ್ ಇಸ್ ನಾಟ್ ಕಂಟಿನ್ಯೂಡ್ ಇನ್ ದಿಸ್ ವರ್ಡ್ಸ್ ದೇರ್ ಇಸ್ ನೋ ಸ್ಟೇ ಆಫ್ ದಿ ಆ್ಯಕ್ಟ್ ನೌ. ದೇರ್ ಇಸ್ ನೋ ಸ್ಟೇ ಆಫ್ ದಿ ಆ್ಯಕ್ಟ್ ನೌ ಅಂದ್ರೆ ಏನರ್ಥ? ಸ್ಟೇ ಅನ್ನುವಂಥದ್ದು ಇಲ್ಲ ಅಂತ ವೆಕೇಟ್ ಆಗಿದೆ ಅಂತಲೇ ಅರ್ಥ. ಅದು ಯಾವ ಇಂಗ್ಲೀಷಲ್ಲಿ ಇಲ್ಲಿ ನಾನು ಇನ್ ದಿ ಸರ್ಕಮ್ಸ್ಟೆನ್ಸ್ ದ ಪೆಟಿಷನರ್ ಇನ್ಸಿಸ್ಟೆಡ್ ಟು ಕನ್ಸಿಡರ್ ದ ಇಂಟರಿಮ್ ಪ್ರೇಯರ್ ಸಾಟ್ ಫಾರ್ ಇನ್ ದ ರಿಟ್ ಪಿಟಿಷನ್ ಇನ್ ವ್ಯೂ ಆಫ್ ದ ಫ್ಯಾಕ್ಟ್ ದ ಸ್ಟೇಟ್ಮೆಂಟ್ ಆಫ್ ಅಬ್ಜೆಕ್ಷನ್ ಆಸ್ ನಾಟ್ ಡೆಟ್ ಫೈಲ್ಡ್ ಆನ್ ಬಿಹಾಫ್ ದಿ ರೆಸ್ಪಾಂಡೆಂಟ್ ಸ್ಟೇಟ್ ದ ಆನರಬಲ್ ಕೋರ್ಟ್ ಆಸ್ ಡೈರೆಕ್ಟ್ ದ ಮ್ಯಾಟರ್ ಟು ಬಿ ಲಿಸ್ಟೆಡ್ ಆನ್ 5/9/2024. ಅರ್ಥ ಆಯ್ತಾ? 5/9/2024 ಅಬ್ಜೆಕ್ಷನ್ಸ್ನ ಫೈಲ್ ಮಾಡುವಂಥದಕ್ಕೆ ಕೇಸನ್ನು ಲಿಸ್ಟ್ ಮಾಡಿ ಸ್ಟೇಟ್ ಗೌರ್ಮೆಂಟಿಂದ ಅಬ್ಜೆಕ್ಷನ್ನ ಫೈಲ್ ಮಾಡುವಂಥದಕ್ಕೆ 5/9/2024 ಲಿಸ್ಟ್ ಮಾಡಿ ಅಂತ ಹೇಳಿದ್ದಾರೆ ಅಷ್ಟೇ. ಐ ಥಿಂಕ್ ಇಟ್ಸ್ ವೆರಿ ಕ್ಲಿಯರ್. ಹಾಂ ಹೇಳಿ ಸರ್. ಅದನ್ನೇ ನಾನು ಹೇಳಿದ್ನಲ್ಲ ಸರ್ ಅವಾಗಲೇ. ರಾಜ್ಯಪಾಲರು ಈ 4 ಜನದ ಕೇಸು ನಮ್ಮ ಮುಂದೆ ಯಾವುದೂ ಇಲ್ಲ ಅಂತ ಹೇಳಿದ್ದಾರೆ. ಈಗ ಮೊನ್ನೆ ರೀಸೆಂಟಾಗಿ 1 ವಾರದಿಂದ ಲೋಕಾಯುಕ್ತದವರು ಮತ್ತು ADGP ಲೋಕಾಯುಕ್ತದವರು ಇನ್ನೊಂದು ಪತ್ರವನ್ನು ಬರೆದಿದ್ದಾರಲ್ಲ ಸಬ್ಸಿಕ್ವೆಂಟಾಗಿ, ನಮಗೆ ಅನುಮತಿಯನ್ನು ಕೊಡಿ HD Kumaraswamy ಜೊಲ್ಲೆ ಮತ್ತು ನಿರಾಣಿ ರೆಡ್ಡಿಯವ್ರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿ. ಅದು ಏನಾಯಿತು? ಆ ಪತ್ರ ಏನಾಯಿತು? ಹಾಂ ಏನೋ ಗವರ್ನರ್ಗೆ ಹೋಗಿಲ್ಲ ಅಲ್ಲ, ಅದೇನಾಯಿತು ಗವರ್ನರ್ಗೆ? ಇನ್ನೂ ಅದು ಹೋಗಿಲ್ವಾ? ಇನ್ನ ನಿನ್ನೆ ಚಲವಾದಿ ನಾರಾಯಣ ಸ್ವಾಮಿಯವರು ಕೊಟ್ಟ ಪತ್ರ ಇಮ್ಮಿಡಿಯೇಟ್ ಆಗಿ ನೋಟಿಸ್ ಕೊಡ್ತೀರಿ. ಲೋಕಾಯುಕ್ತ ಕೊಟ್ಟಂಥ ಪತ್ರಕ್ಕೆ ನಮ್ಮ ಮುಂದೆ ಇಲ್ಲ ಅಂತೀರಿ? 10 ದಿವಸದಿಂದೆ ಬರೆದವ್ರೆ, 10 ದಿವಸದಿಂದೆ ಮತ್ತೆ ಪತ್ರವನ್ನು ಲೋಕಾಯುಕ್ತ ಬರೆದಿರೋದು ನಾವಲ್ಲ. ಸೊ ಗವರ್ನರ್ ಆಫೀಸ್ ಇಸ್ ವರ್ಕಿಂಗ್ ಆಸ್ BJP ಆಫೀಸ್ ಅಷ್ಟೇ. ಒಂದು ಸೈಡು ನಮ್ಮ ವಿರುದ್ಧ ಬರುವಂಥವೆಲ್ಲ ತಗೊಂತಾರೆ, ಅವ್ರ ವಿರುದ್ಧ ಬರುವಂಥವೆಲ್ಲ ತಿಪ್ಪಿ ಬಿಸಾಕ್ತಾವ್ರು ಅಷ್ಟೆ. ಹಂಸರಾಜ್ ಭಾರದ್ವಾಜ್ ಅವರು ಯಾವ ಕಾಲಕ್ಕೂ ಇಂಥ ಪರಿಸ್ಥಿತಿ ಬಂದಿರಲಿಲ್ಲ. ಇಂಥ ಪರಿಸ್ಥಿತಿ ಹಂಸರಾಜ್ ಭಾರದ್ವಾಜ್ ಮಾಡಿರಲ್ಲ ಬಿಡಿ ಸರ್. ಹೀಗೆಲ್ಲ ಮಾಡ್ತಾರೆ, ಬಂದಿರೋ ದಾಖಲೆಗಳನ್ನು ದೂರನೇ ಇಲ್ಲ ಅಂತ ಹೇಳುವಂಥ ಗವರ್ನರ್ನ ಎಲ್ಲಾದರೂ ನೋಡಿದ್ದೀರಾ ಸರ್? ಎಲ್ಲಾದರೂ ನೋಡಿದ್ದೀರಾ ಸರ್? ಎಲ್ಲ ನೋಡಿಲ್ಲ. ಬನ್ನಿ, ಈಗೇನು ಚಾಮುಂಡಿ ಬೆಟ್ಟದ ಇನ್ನೇನು ಕ್ಲಾರಿಫಿಕೇಶನ್ ಬೇಕಾ ಅರ್ಸು ಅವ್ರ? ಹಾಂ ಧನ್ಯವಾದಗಳು. ಹಾಂ ಈಗಲೇ ಮಾಡ್ತೀನಿ. ಎಲ್ರಿಗೂ ನಮಸ್ಕಾರ. ಇವತ್ತಿನ ಪತ್ರಿಕಾಗೋಷ್ಠಿ ಭಾಳ ಪ್ರಮುಖವಾಗಿ 4 ವಿಚಾರಗಳನ್ನು ತಮ್ಮ ಮೂಲಕ ಜನಸಾಮಾನ್ಯರಿಗೆ ತಿಳಿಸುವಂಥದ್ದಕ್ಕೆ ಸ್ವಲ್ಪ ವಾಲ್ಯೂಮ್ ಕೊಡಪ್ಪ ಗಿರೀಶ್. ಈ ಪತ್ರಿಕಾಗೋಷ್ಠಿಯನ್ನು ನಾವು ಕರೆದಿದ್ದೀವಿ 1/7/2024 ಜಾರಿಗೆ ಬರುವಂತೆ ಚಾಮುಂಡೇಶ್ವರಿ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರ ಏನು ನಾವು ರಚನೆ ಮಾಡಿದ್ದೋ ಸರ್,
ಅದನ್ನು ಅದಕ್ಕೆ ವಿರುದ್ಧವಾಗಿ ಮಹಾರಾಣಿಯವರು ಪ್ರಮೋದಾದೇವಿಯವರು 26/7/2024 ಒಂದು ಸ್ಟೇ ತಗೊಂಬಂದಿದ್ದರು. ತದನಂತರ ಅವರು ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿ ಇಡೀ ಚಾಮುಂಡಿ ಬೆಟ್ಟ ಮತ್ತು ದೇವಸ್ಥಾನ ನಮ್ಮ ವ್ಯಾಪ್ತಿಗೆ ಬರುತ್ತೆ, ನಮ್ಮ ಕಂಟ್ರೋಲ್ಗೆ ಬರುತ್ತೆ, ನಮಗೆ ಸೇರಿದ್ದಂಥದ್ದು, ಇದು ಯಾವ ಕಾರಣಕ್ಕೂ ಪ್ರಾಧಿಕಾರ ರಚನೆ ಆಗುವಂಥದ್ದಕ್ಕೆ ಅವಕಾಶ ಇಲ್ಲ, ನಮಗೆ ಬಿಟ್ಟುಕೊಡಬೇಕು ಅಂತ ಏನು ಪತ್ರಿಕಾಗೋಷ್ಠಿ ಮೂಲಕ ಜನರಿಗೆ ಒಂದು ತಿಳಿಸುವಂಥ ಕೆಲಸವನ್ನು ಮಾಡಿದ ನಂತರ ನಾವು ಕಾಂಗ್ರೆಸ್ ಪಕ್ಷದ ವತಿಯಿಂದ ಇದೇ ಕಚೇರಿನಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿ ಅದು ಕಾನೂನುಬದ್ಧವಾಗಿ ಮುಜರಾಯಿ ಇಲಾಖೆ ವ್ಯಾಪ್ತಿನಲ್ಲಿ ಬರುವಂಥ ದೇವಸ್ಥಾನಗಳ ಪೈಕಿ ಇದು ಚಾಮುಂಡೇಶ್ವರಿ ದೇವಸ್ಥಾನವೂ ಅದಕ್ಕೆ ಸೇರಿದ್ದು. ಹಿಂದೆಯಿಂದನೂ 1974 ಚಾಮುಂಡೇಶ್ವರಿ ಕರ್ನಾಟಕ ರಾಜ್ಯ ಸರ್ಕಾರವೇ ನಿರ್ವಹಣೆ ಮಾಡ್ತಾ ಇದೆ. ಅದನ್ನು ನಿಮಗೆ ಸೇರಿರುವಂಥದ್ದು ಪ್ರಶ್ನೆ ಬರುವುದಿಲ್ಲ. ಆಮೇಲೆ ಜನಸಾಮಾನ್ಯರು ಅಲ್ಲಿನ ಮೈಸೂರಿನ ಜನಪ್ರತಿನಿಧಿಗಳು ಮತ್ತು ಪರಿಸರವಾದಿಗಳು ಅವರ ಒತ್ತಡದ ಮೇರೆಗೆ ಪ್ರಾಧಿಕಾರವನ್ನು ರಚನೆ ಮಾಡುವಂಥ ಕೆಲಸವನ್ನು ನಾವು ಮಾಡಿದ್ದೀವಿ. ಬೆಟ್ಟದ ಪರಿಸರವನ್ನು ಉಳಿಸ್ಬೇಕು, ಬೆಟ್ಟ ಉಳಿಸ್ಬೇಕು, ಎನ್ಕ್ರೋಚ್ಮೆಂಟ್ ಏನಾಗ್ತಾ ಇದೆ ಅದನ್ನು ತಡಿಬೇಕು ಅನ್ನುವಂಥ ಉದ್ದೇಶ, ಮತ್ತು ಕೇಂದ್ರ ಸರ್ಕಾರ ಪ್ರಸಾದ ಅನ್ನುವಂಥ ಒಂದು ಸ್ಕೀಮ್ ಅಡಿನಲ್ಲಿ ಸುಮಾರು 47 ಕೋಟಿ ಹಣವನ್ನು ಏನು ಬಿಡುಗಡೆ ಮಾಡಿತ್ತು, ಅದು ಬಿಡುಗಡೆ ಮಾಡುವಂಥದ್ದಕ್ಕೆ ಸರ್ಕಾರಿ ಸಂಸ್ಥೆ ಆಗಿದ್ದರೆ ಮಾತ್ರ ಬಿಡುಗಡೆ, ಖಾಸಗಿಯವರಿಗೆ ಬಿಡುಗಡೆ ಮಾಡುವಂಥದ್ದಕ್ಕೆ ಅವಕಾಶ ಇಲ್ಲ ಅನ್ನುವಂಥದ್ದು ನಾವು ಸ್ಪಷ್ಟನೆಯನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ವಿ. ಆಮೇಲೆ ಮೈಸೂರಿನ ಜನತೆ ಮತ್ತು ರಾಜ್ಯ ಜನತೆಗೆ ತಪ್ಪು ಸಂದೇಶ ಹೋಗಬಾರ್ದು ಅನ್ನುವಂಥದ್ದು ಉದ್ದೇಶದಿಂದ ಒಂದಷ್ಟು ದಾಖಲೆಗಳನ್ನು ನಾವು ಬಿಡುಗಡೆ ಮಾಡುವಂಥ ಕೆಲಸವನ್ನು ಕೂಡ ನಾವು ಮಾಡಿದ್ದೋ. ಈ ಪ್ರಾಧಿಕಾರದಲ್ಲಿ ನಾಮಿನೇಟೆಡ್ ಪೋಸ್ಟ್ ಯಾರೂ ಇರೋದಿಲ್ಲ, ನಾಮಿನೇಟೆಡ್ ಪರ್ಸನ್ಸ್ ಜನಪ್ರತಿನಿಧಿಗಳ ನಾಮಿನೇಷನ್ನು ಮತ್ತೊಂದು ಇನ್ನೊಂದು ಅನ್ನುವಂಥದ್ದು ಇಲ್ಲ. ಅಧ್ಯಕ್ಷರಾಗಿರುವಂಥರು ಮುಖ್ಯಮಂತ್ರಿಗಳ ಅಧ್ಯಕ್ಷರಾಗಿರ್ತಾರೆ. ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮದಾಯ ದತ್ತಿಗಳ ಇಲಾಖೆಯ ಪ್ರಭಾವದಲ್ಲಿರುವ ಮಂತ್ರಿ ಅಂದರೆ ಮುಜರಾಯಿ ಇಲಾಖೆಯವರು ಪದನಿಮಿತ್ತ ಉಪಾಧ್ಯಕ್ಷರಾಗಿರ್ತಾರೆ. ಜಿಲ್ಲಾ ಉಸ್ತುವಾರಿ ಮಂತ್ರಿ ಪದನಿಮಿತ್ತ ಉಪಾಧ್ಯಕ್ಷರಾಗಿರ್ತಾರೆ. ಮತ್ತು ಪ್ರವಾಸೋದ್ಯಮ ಪ್ರಸಾದದಲ್ಲಿರುವ ಮಂತ್ರಿ ಅಂದರೆ ಪ್ರವಾಸೋದ್ಯಮ ಮಂತ್ರಿಯವರು ಪದನಿಮಿತ್ತ ಉಪಾಧ್ಯಕ್ಷರಾಗಿರ್ತಾರೆ. ಮೈಸೂರು ಮಹಾರಾಜರ ವಂಶಸ್ಥರು ಕಾನೂನುಬದ್ಧ ವಂಶಸ್ಥರು ಅಥವಾ ಅವರ ಪ್ರತಿನಿಧಿ ಶಾಶ್ವತ ಸದಸ್ಯರಾಗಿರ್ತಾರೆ. ಇದಲ್ಲದೇ ಎಲ್ಲ ಅಧಿಕಾರಿಗಳ ವರ್ಗ, ಡೆಪ್ಟಿ ಕಮಿಷನರ್ ಇರ್ಬೋದು, ZPCEO ಇರ್ಬೋದು, ಪೊಲೀಸ್ ಕಮಿಷನರ್ ಇರ್ಬೋದು, ಪೊಲೀಸ್ ವರಿಷ್ಠಾಧಿಕಾರಿಗಳು, ಸರ್ಕಾರದ ಕಂದಾಯ ಇಲಾಖೆ ಕಾರ್ಯದರ್ಶಿಗಳು ಇವರೆಲ್ಲರೂ ಸದಸ್ಯರಾಗಿರ್ತಾರೆ. ನಾಮಿನೇಟೆಡ್ ಪೋಸ್ಟು ಇದರಲ್ಲಿ ಬರುವಂಥದ್ದಿಲ್ಲ, ಏಕೆಂದರೆ ಭಾಳ ಸ್ಪಷ್ಟವಾಗಿ ಹೇಳಬೇಕು ನಾವು. ಇದು ಮತ್ತೊಂದು ಇನ್ನೊಂದು ಯಾವುದೋ ಒಂದು ಸಂಸ್ಥೆಗಳಿಗೆ ಯೂನಿವರ್ಸಿಟಿಗಳಿಗೆ ನಾಮಿನೇಷನ್ ಮಾಡುವಂಥ ಒಂದು ವ್ಯವಸ್ಥೆ ಏನಿದೆ ಆ ವ್ಯವಸ್ಥೆ ಅಡಿನಲ್ಲಿ ಬರುವಂಥ ಪ್ರಾಧಿಕಾರ ಅಲ್ಲ ಇದು, ಸಂಪೂರ್ಣವಾಗಿ ಅಧಿಕಾರಿಗಳೇ ನಿರ್ವಹಣೆ ಮಾಡುವಂಥ ಒಂದು ಪ್ರಾಧಿಕಾರ. ಇದಕ್ಕೆ ಅವರು ಸ್ಟೇ ತಗೊಂಬಂದಿದ್ದರು, ಈ ಆದೇಶಕ್ಕೆ 26/7/2024 ಸ್ಟೇ ತಗೊಂಬಂದಿದ್ದರು. ಅದು 26/7/2024 ಸ್ಟೇ ಈಗ ವೆಕೇಟ್ ಆಗಿದೆ, ತೆರವುಗೊಳಿಸಲಾಗಿದೆ. ಆ ಜಿಸ್ಟನ್ನು ನಾನು ಓದ್ತೀನಿ. ಇನ್ ದ ಸರ್ಕಮ್ಸ್ಟೆನ್ಸಸ್ ದ ಗೌರ್ಮೆಂಟ್ ಆಸ್ ಫೈಲ್ಡ್ ಎ ಮೆಮೋ ಡೇಟೆಡ್ 13/8/2024 ಅಪ್ರೈಸಿಂಗ್ ದಿ ಆನರಬಲ್ ಕೋರ್ಟ್ ದಟ್ ದ ಇಂಟರಿಮ್ ಆರ್ಡರ್ ಡೇಟೆಡ್ 28/6/2024 ಆ್ಯಂಡ್ ಕಂಟಿನ್ಯೂಡ್ ಆನ್ 1/8/2024 ಆಸ್ ಹ್ಯಾವಿಂಗ್ ಬಿಕಮ್ ಇನ್ಫ್ರಕ್ಚುಯಸ್ ಆ್ಯಂಡ್ ಆಸ್ ಮಚ್ ಆಸ್ ಆ್ಯಕ್ಟ್ ಆಲ್ರೆಡಿ ಬೀಂಗ್ ಗಿವನ್ ಎಫೆಕ್ಟ್ ಟು ವೈಡ್ ನೋಟಿಫಿಕೇಶನ್ ಡೇಟೆಡ್ 28/6/2024 ದ ಇಂಟರಿಮ್ ಆರ್ಡರ್ ಮೇ ನಾಟ್ ಬಿ ಕಂಟಿನ್ಯೂಡ್. The writ petition as directed by the Honorable Court is listed for orders on 22/8/2024. In view of the statements made in the memo filed by us, the Honorable Court has pleased to order that act has been given effect to before the interim order is passed by the government, court, and as such, the interim order passed earlier is not continued. In these words, there is no stay of the act now. Stay illa. Anta. ಅಡಿಷ್ನಲ್ ಅಡ್ವೊಕೇಟ್ ಜನರಲ್ ಎನ್ ದೇವದಾಸ್ ಅವರು ಹೈಕೋರ್ಟ್ ಆಫ್ ಕರ್ನಾಟಕ ಬಿಲ್ಡಿಂಗು ಪ್ರಿನ್ಸಿಪಾಲ್ ಸೆಕ್ರೆಟರಿ ಗೌರ್ಮೆಂಟ್ ಆಫ್ ಕರ್ನಾಟಕ ಡಿಪಾರ್ಟ್ಮೆಂಟ್ ಆಫ್ ರೆವಿನ್ಯೂ ಅವರಿಗೆ ಬರೆದಿರುವಂಥ ಪತ್ರ 22/8/2024 ಬರೆದಿರುವಂಥ ಪತ್ರ ಇದು. ಸೊ ಹೈಕೋರ್ಟಲ್ಲಿ ಸ್ಟೇ ಇಲ್ಲ. ಅದರ ಪ್ರಕಾರ ಮಾನ್ಯ ಮುಖ್ಯಮಂತ್ರಿಗಳು ಮೊದಲನೆಯ ಸಭೆಯನ್ನು ನಾಳೆ ಬೆಳಗ್ಗೆ 10:00
ಏರ್ಪಾಡು ಮಾಡಿದ್ದಾರೆ. ಬೆಟ್ಟದಲ್ಲೇ ಮೊದಲನೇ ಸಭೆ ಮೊನ್ನೆ ಮುಖ್ಯಮಂತ್ರಿಗಳ ಅಧ್ಯಕ್ಷರ ನೇತೃತ್ವದಲ್ಲಿ ಚಾಮುಂಡಿ ಕ್ಷೇತ್ರದ ಪ್ರಾಧಿಕಾರದ ಅಧ್ಯಕ್ಷರಾಗಿರುವಂಥ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಎಲ್ಲ ಅಧಿಕಾರಿಗಳ ಜೊತೆ ಒಂದು ಬೃಹತ್ ಸಭೆಯನ್ನು ನಾಳೆ ನಾವು ಏರ್ಪಾಡು ಮಾಡಿದ್ದಾರೆ. ಮನೆ ಮುಖ್ಯಮಂತ್ರಿಗಳು 10:00 ಬೆಳಗ್ಗೆ ತಮಗೆಲ್ಲ ಇನ್ವಿಟೇಷನ್ಸ್ ಇದೆ, ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥ ಕೆಲಸವನ್ನು ಮಾಡ್ತಾರೆ. ಚಾಮುಂಡಿ ಬೆಟ್ಟವನ್ನು ಉಳಿಸುವಂಥ ಕೆಲಸಕ್ಕೆ ನಾವೆಲ್ಲರೂ ಕೈ ಜೋಡಿಸೋಣ. ಬೆಟ್ಟದ ಒಂದು ದೇವಸ್ಥಾನವನ್ನು ಇನ್ನೂ ಉನ್ನತ ಮಟ್ಟದಲ್ಲಿ, ಚಾಮುಂಡೇಶ್ವರಿ ತಾಯಿ ಅಂದರೆ ಇಡೀ ದೇಶ ಪ್ರಪಂಚಕ್ಕೆ ಬಹಳ ಹೆಸರುವಾಸಿ ಆಗಿರುವಂಥದ್ದು, ಆಶೀರ್ವಾದ ತಗೊಳ್ಳುವಂಥದ್ದಕ್ಕೆ ಸಾಕಷ್ಟು ಜನ ಅಲ್ಲಿ ಬಂದು ಹೋಗುವಂಥವ್ರು ಇತ್ತೀಚಿನ ದಿನಗಳಲ್ಲಿ ನಾವು ಕಾಣ್ಬೋದು. ಇದು ಒಂದು. ಎರಡನೇದು, ನಮ್ಮ ಸ್ನೇಹಿತರು ಅರಸೋರೆ, ನಮ್ಮ ಸ್ನೇಹಿತರು ಸ್ನೇಹಮಯಿ ಕ್ರಿಸ್ ಕೊಡ್ತೀನಿ ನಿಮಗೆ, ಡೆಫಿನೆಟಾಗಿ ಕೊಡ್ತೀನಿ ನಿಮಗೆ. ಇದನ್ನು ಕಳಿಸ್ತೀನಿ ಈಗ, ಇದು ಅದರಲ್ಲಿ ವಾಟ್ಸಪ್ಪಲ್ಲಿ ಕಳಿಸ. ಇದೇ ಕಾಪಿ ಬೇಕಾ? ಈ ಕಾಪಿನ ತೊಳಪ್ಪ ಮಹೇಶ, ಇದು ವಾಪಸ್ ಕೊಡಿ ನನಗೆ. ಫೋಟೋ ತಕ್ಕೊಂಡು ವಾಪಸ್ ಕೊಡಿ ಮಹೇಶ್. ಇನ್ನೊಂದು ಪ್ರಮುಖವಾದ ವಿಚಾರ, ನಮ್ಮ ಸ್ನೇಹಿತರು ಸ್ನೇಹಮಯಿ ಕೃಷ್ಣ ನಂಬರ್ 4 ಹೈಕೋರ್ಟಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಪಡೆದು ಸುಪ್ರೀಂ ಕೋರ್ಟ್ ಲಾಯರ್ಗಳನ್ನು ನೇಮಿಸ್ಕೊಂಡು ವಾದ ಮಂಡನೆ ಮಾಡ್ತಾ ಇರುವಂಥದ್ದು ನಾವು ದಿನನಿತ್ಯ ಕಾಣ್ತಾ ಇದ್ದೀವಿ. ಇವರ ಪೂರ್ವ ಚರಿತ್ರೆ ಏನು, ಇವರ ಹಿನ್ನೆಲೆ ಏನು, ಬ್ಯಾಕ್ಗ್ರೌಂಡ್ ಏನು ಅನ್ನುವಂಥದ್ದು ಈಗಾಗಲೇ ನಾನು ಲಾಸ್ಟ್ ಪ್ರೆಸ್ ಮೀಟಲ್ಲಿ ಹೇಳಿದ್ದೀನಿ. ಇನ್ನೊಂದಷ್ಟು ಹೇಳಬೇಕಾಗಿದೆ, ನಮ್ಮ ಬದ್ಧತೆ ಇದೆ ಅದು. ಯಾಕೆಂದರೆ ಇಂಥವ್ರನ್ನೆಲ್ಲ ಈಸ್ ಎ ಬ್ಲಾಕ್ ಮೇಲರ್, ಎಕ್ಸ್ಟಾರ್ಷನ್ ಮಾಡುವಂಥ ವ್ಯಕ್ತಿ. ನಾನು ಹೇಳ್ತಾ ಇಲ್ಲ, ಪೊಲೀಸ್ ದಾಖಲೆಗಳು ನೋಡಿ ಇಲ್ಲಿದ್ದಾವೆ. ನನ್ನ ಹತ್ರ ಆಲಿ 21 FIR-ಗಳಿದ್ದಾವೆ, 21 FIR-ಗಳಿದ್ದಾವೆ ನಗರದಲ್ಲಿ. ಮೈಸೂರು ನಗರದ ವ್ಯಾಪ್ತಿನಲ್ಲಿ 17, ಜಿಲ್ಲೆ ವ್ಯಾಪ್ತಿನಲ್ಲಿ ಒಂದು 4. ಒಟ್ಟು ನಾನು ಲಾಸ್ಟ್ ಟೈಮ್ ಏನು ಹೇಳಿದ್ದೀನೋ ಅದರ ಪ್ರಕಾರ 44 ಕೇಸ್ಗಳು ಇಡೀ ರಾಜ್ಯಾದ್ಯಂತ ಇರುವಂಥದ್ದು ಇವನ ವಿರುದ್ಧ. ಎಲ್ಲವೂ ಬ್ಲ್ಯಾಕ್ಮೇಲ್, ಭೂಗೆ ಸಂಬಂಧ, ಭೂಮಿಗೆ ಸಂಬಂಧಪಟ್ಟಿರುವಂಥ ವಿಚಾರಗಳೇ ಇರುವಂಥ ವ್ಯಕ್ತಿ ಇವ. ನಾನು ಲಾಸ್ಟ್ ಟೈಮು ನಾನು ಓದಿದ್ದೀನಿ, ಒಂದು ಮರ್ಡರ್ ಕೇಸಲ್ಲೂ ದಿಸ್ ಜೆಂಟಲ್ಮ್ಯಾನ್ ಇಸ್ ದೇರ್, ಸೂಸೈಡ್ ಮಾಡ್ಕೊಂಡಿರುವಂಥ ವ್ಯಕ್ತಿ. ಪೊಲೀಸ್ನವ್ರಿಗೆ ಬ್ಲ್ಯಾಕ್ಮೇಲ್ ಮಾಡಿರುವಂಥ ವ್ಯಕ್ತಿ. ಇವೆಲ್ಲವೂ ಎಲ್ಲದರಲ್ಲೂ ನಾನೇ ಹೇಳ್ತಾ ಇಲ್ಲ ಮತ್ತೆ, ಯಾಕೆಂದರೆ ನಾನು ಇಲ್ಲಿ ಪ್ರೆಸ್ ಮೀಟ್ ಮಾಡಿದರೆ 2 ಪೊಲೀಸ್ ಸ್ಟೇಷನ್ಸ್ಗಳಲ್ಲಿ ದೂರು ದಾಖಲು ಮಾಡಿದ್ದಾರೆ. 3ನೇ ಪೊಲೀಸ್ ಸ್ಟೇಷನಲ್ಲಿ ನಾಳೆ ನಾಡಿದ್ದು ಅದಾಗಬಹುದು. ಇದೊಂದು ಕೋಟ್ರಿ ಒಂದು ಎಲ್ಲದರಲ್ಲೂ ಇವರೊಂದು ಟೀಮ್ ಇದೆ, ಸ್ನೇಹಮಯಿ ಕೃಷ್ಣ, ನಾಗಲಾಂಬಿಕಾ ಸ್ವಾಮಿ, ಎಸ್ ವಿ ರಾಘವೇಂದ್ರ, ಅಶೋಕ, ಇವರೆಲ್ಲರೂ ನನ್ನನ್ನು ಗೊಂದಲಕ್ಕೆ ಸಿಲುಕಿಸಿ ಹಲವಾರು ಕಚೇರಿಗಳು ನನ್ನನ್ನು ಕರೆದೊಯ್ದು ನನ್ನನ್ನು ವಂಚಿಸಿ ನನಗೆ ಯಾವುದೇ ಹಣ ಬಿಡಿಗಾಸನ ಕೊಡದೆ ಹಲವಾರು ತಂತ್ರಗಳನ್ನು ರೂಪಿಸಿಕೊಂಡು 12/2022 ಸುಮಾರು 3 ನನ್ನನ್ನು ಎದುರಿಸಿ ಬೆದರಿಸಿ ಬಲವಂತದಿಂದ ನಜರಬಾದ್ ಮಧ್ವೇಶ್ ಕಾಂಪ್ಲೆಕ್ಸ್ ಬಳಿ ಇರುವ ದಕ್ಷಿಣ ಉಪನದಿಗಳ ಕಚೇರಿ ಕರೆದೊಯ್ದು ಒಂದು ಕ್ರಯಪತ್ರವನ್ನು ಶ್ರೀಮತಿ ನಾಗಲಾಂಬಿಕೆ ಎಂಬುವರ ಹೆಸರಿಗೆ, ಮತ್ತೊಂದು ಕ್ರಯಪತ್ರವನ್ನು ಎಸ್ ವಿ ರಾಘವೇಂದ್ರ ಎಂಬುವನ ಹೆಸರಿಗೆ ಬರೆಸಿಕೊಂಡು, ಅದೇ ರೀತಿ 3:00 ರಾಮಕೃಷ್ಣ ನಗರದ ಈ ಥರ ಎಲ್ಲ ಪೂರ್ತಿ ಇವನ ವಿರುದ್ಧ ಇರುವಂಥ ದಾಖಲೆಗಳೆಲ್ಲ ಪೂರ್ತಿ ಭೂಗೆ ಸಂಬಂಧಪಟ್ಟರು, ಭೂಮಿಗೆ ಸಂಬಂಧಪಟ್ಟಿರುವಂಥ ದಾಖಲೆ. ಇಂಥ ವ್ಯಕ್ತಿ ಸುಳ್ಳು ಆರೋಪಗಳನ್ನು ಮಾಡಿರುವಂಥದ್ದು. ಆಮೇಲೆ ಈಗ ಏನು ಮಾನ್ಯ ಮುಖ್ಯಮಂತ್ರಿಗಳ ವಿಚಾರದಲ್ಲಿ, ಅವರ ಮಿಸಸ್ ವಿಚಾರದಲ್ಲಿ, ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಏನು ಲೀಗಲ್ಲಾಗಿ ಅಲಾಟ್ ಆಗಿರುವಂಥ ಸೈಟ್ ವಿಚಾರದಲ್ಲಿ ಒಂದು ದಾಖಲೆಗಳನ್ನು ತಿದ್ದುವಂಥದ್ದು, ಒಂದಷ್ಟು ಫೇಕ್ ಸೀಲ್ಗಳನ್ನು ಇಟ್ಕೊಂಡು RTI ಅಂತ ಒಂದು ಸೀಲ್ಗಳನ್ನು ಮಾಡಿಸ್ಕೊಂಡು ಇವನೇ ಡಾಕ್ಯುಮೆಂಟ್ಸ್ನ ಕ್ರಿಯೇಟ್ ಮಾಡಿಕೊಂಡು ಫ್ಯಾಬ್ರಿಕೇಟ್ ಮಾಡಿಕೊಂಡು BJP ಮತ್ತು JDS-ನವ್ರಿಗೆ ಕೊಡುವಂಥದ್ದು ಒಂದು ಕಡೆ. ಆದರೆ ಎರಡನೇದು, ಕೋರ್ಟ್ಗಳಿಗೆ ಈಗೇನು ಸಲ್ಲಿಸುವಂಥ ಕೆಲಸವನ್ನು ಮಾಡಿದ್ದಾರೆ, ಸ್ನೇಹಮಯಿ ಕೃಷ್ಣರವರು ನೀಡಿರುವ ದಾಖಲೆಗಳು ಬಹುತೇಕ ಫೇಕ್ ಡಾಕ್ಯುಮೆಂಟ್ಸ್ಗಳು. ಯಾಕೆಂದರೆ ನಿನ್ನೆ ದಿವಸ ಅವರ ಲಾಯರ್ ಅವರು ಆರ್ಗ್ಯುಮೆಂಟ್ ನಡೀತಾ ಇರೋದ್ರಿಂದ ಅದ್ರ ಬಗ್ಗೆ ನಾವು ಜಾಸ್ತಿ ಮಾತಾಡುವಂಥದ್ದಕ್ಕೆ ಅವಕಾಶ ಇಲ್ಲ, ಆದರೂ ನಾನು ಗಮನಿಸಿದ್ದೇನೆ. ಸೊ ಇದ್ರ ಬಗ್ಗೆಯೂ ಕೋರ್ಟು ಸೋಮೋಟೋ ಇದನ್ನು ಪರಿಗಣಿಸಬೇಕು ಅನ್ನುವಂಥದ್ದು ಅಷ್ಟೇ ನಮ್ಮ ಆಗ್ರಹ ಆಗಿರುತ್ತೆ. ನಮ್ಮ ಲಾಯರ್ ಮೂಲಕ
ಒಂದು ದಾಖಲೆಗಳನ್ನು ತಲುಪಿಸುವಂಥದ್ದು ಕೂಡ ಪ್ರಯತ್ನ ಮಾಡುವಂಥ ಕೆಲಸವನ್ನು ನಾವು ಮಾಡ್ತೀವಿ. ನನ್ನ ವಿರುದ್ಧ ಈಗಾಗಲೊಂದು ದೇವರಾಜ ಪೊಲೀಸ್ ಠಾಣೆಯಲ್ಲೊಂದು ಕೇಸ್ ಇದನ್ನು ದೂರನ್ನು ಕೊಟ್ಟಿದ್ದಾರೆ. ನಾನು ಪ್ರೆಸ್ ಮೀಟ್ ಮಾಡಬಾರ್ದು, ಮಾಡಿರೋದೆಲ್ಲ ಸುಳ್ಳು. ಆಮೇಲೆ ಇವರು ಒಬ್ಬರು ರೌಡಿ ಶೀಟರು ಇಂದ ನಂದು ಕುಲಾಸೆ ಆಗಿದೆ, ಕೋರ್ಟಲ್ಲಿ ಕುಲಾಸೆ ಆಗಿದೆ ಅಂತ ಮಾಧ್ಯಮಗಳಲ್ಲಿ ಹೇಳಿಕೆ ಕೊಟ್ಟಿರುವಂಥದ್ದು ನಾನು ನೋಡಿದೆ. ಕುಲಾಸೆ ಆಗಿದ್ದರೆ ಆ ಕಾಪಿನ ಮಾಧ್ಯಮದವ್ರು ಕೊಡಲಿ. ಹೈಕೋರ್ಟಲ್ಲಿ ಇವರು ರೌಡಿ ಶೀಟರ್ದು ತೆಗೆದಾಕಿದ್ರೆ, ಲೋವರ್ ಕೋರ್ಟಲ್ಲಿ ಡಿಸ್ಟ್ರಿಕ್ಟ್ ಕೋರ್ಟಲ್ಲೂ ಎಲ್ಲಾದರೂ ಕಿತ್ತಾಕಿದ್ರೆ ಆ ಕಾಪಿನ ಅವ್ರಿಗೆ ಮಾಧ್ಯಮದವ್ರು ಕೊಡುವಂಥ ಕೆಲಸವನ್ನು ಮಾಡಬೇಕಲ್ವ? ಬರೀ ಬಾಯಲ್ಲಿ ಹೇಳುವಂಥದ್ದಲ್ಲಿ. ಆಮೇಲೆ ಪತ್ರಕರ್ತರಂತೆ ಇವರು, ಯಾವ ಪತ್ರಿಕೆಯಲ್ಲಿ ಕೆಲಸ ಮಾಡ್ತಾಯಿದ್ರು ಪತ್ರಕರ್ತರು ಹೇಳಬೇಕು. ಇವತ್ತು ಕೂಡ ಅವರು ಎಲ್ಲ ಕಡೆಯೂ ನಾವು ಪತ್ರಕರ್ತ ಅಂತ ಹೇಳ್ಕೊಂಡು, ಇದೆಲ್ಲ ಕೇಸ್ ದಾಖಲಾಗಿರುವಂಥದ್ದು ಸ್ವಯಂ ಘೋಷಿತ ಪತ್ರಕರ್ತ ಅಂತಲೇ. ಸೊ ಇಷ್ಟು ಆಗಿರುವಂಥದ್ದು ಒಂದು ಕಡೆ. ಎರಡನೇದು, ಮೂರನೇದು ಭಾಳ ಪ್ರಮುಖವಾಗಿ ಏನು, ನಿನ್ನೆ ದಿವಸ ಪಾಪ ಚಲವಾದಿ ನಾರಾಯಣ ಸ್ವಾಮಿಯವರು ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದರು. ಕಾಂಗ್ರೆಸ್ ಪಕ್ಷದಲ್ಲೇ ಬೆಳೆದು ಈ ಹಂತಕ್ಕೆ ಬೆಳೆದು ಬೆಳೆಯುವಂಥದ್ದಕ್ಕೆ ಬಹಳ ಪ್ರಮುಖವಾಗಿ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಅವರ ಫ್ಯಾಮಿಲಿಯವರು ಕಾರಣಕರ್ತರು. ಇದಕ್ಕಿದ್ದಂಗೆ ನಿನ್ನೆ ದಿವಸ ಅವರು ಗವರ್ನರ್ಗೆ ಒಂದು ದೂರನ್ನು ದಾಖಲಿಸಿದ್ದಾರೆ. ಅವರ ತಮ್ಮವರ ರಾಹುಲ್ ಖರ್ಗೆ ಅವರಿಗೆ 5 ಎಕರೆ ಜಾಗ, ಏನು ಏರೋ ಸ್ಪೇಸ್ ಇಂಡಸ್ಟ್ರಿ ಮಾಡುವಂಥದಕ್ಕೆ ಅಲಾಟ್ ಆಗಿದೆ. ಅದು ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಸ್ಟಡಿನಲ್ಲಿ ಬರುತ್ತೆ. ಇವ್ರ ವಿರುದ್ಧ ದೂರನ್ನು ದಾಖಲಿಸ್ಬೇಕು, ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬೇಕು ಅಂತ ಮೂರು ದೃಷ್ಟಿಯಿಂದ ಪತ್ರ ಬರೀತಾರೆ. ಇವತ್ತಾಗಲೇ ಗವರ್ನರ್ ಪಪ್ಪು ಭಾಳ ಆ್ಯಕ್ಟಿವ್ ಆಗಿ ಚೀಫ್ ಸೆಕ್ರೆಟರಿಗೆ ಸಮಜಾಯಿಷಿ ಕೇಳಿ ಪತ್ರ ಬರೆದಿರುವಂಥದ್ದು ನಾನು ಇವತ್ತು ಮಾಧ್ಯಮಗಳಲ್ಲಿ ನೋಡಿದೆ. ಎಷ್ಟು ಫಾಸ್ಟಾಗಿ ಗವರ್ನರ್ ಆಫೀಸ್ ಕೆಲಸ ಮಾಡುತ್ತೆ ಅನ್ನುವಂಥದ್ದು. ಕಾಂಗ್ರೆಸ್ ಮುಖಂಡಗಳ ಕಾಂಗ್ರೆಸ್ ಮಂತ್ರಿಗಳ ವಿರುದ್ಧ ದಾರಿನಲ್ಲಿ ಹೋಗುವ ವ್ಯಕ್ತಿ, ಕ್ರಿಮಿನಲ್ ಇರುವಂಥ ವ್ಯಕ್ತಿಗಳು ದೂರನ್ನು ಕೊಟ್ಟರು ಇಮ್ಮಿಡಿಯೇಟಾಗಿ ಆ್ಯಕ್ಷನ್ ಆಗುತ್ತೆ. ಒಂದು ತನಿಖಾ ಸಂಸ್ಥೆ, ಲೋಕಾಯುಕ್ತ ಅನ್ನುವಂಥ ಒಂದು ಸಂಸ್ಥೆ, ಭಾಳ ರೀಸೆಂಟಾಗಿ ಅವರ ADGP ಅವರು ಒಂದು ದೂರನ್ನು ಕೊಡ್ತಾರೆ ನಮಗೆ, ಪ್ರಾಸಿಕ್ಯೂಷನ್ಗೆ. HD ಕುಮಾರಸ್ವಾಮಿಯವ್ರ ವಿರುದ್ಧ, ಜೊಲ್ಲೆ ವಿರುದ್ಧ, ನಿರಾಣಿ ವಿರುದ್ಧ, ಮತ್ತು ರೆಡ್ಡಿ ಜನಾರ್ದನ್ ರೆಡ್ಡಿ ಅವ್ರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿ ಅಂತ ವೆರಿ ರೀಸೆಂಟಾಗಿ ಬರೆದಿರುವಂಥ ಪತ್ರ ಬರೆದಿದ್ದರೂ ಕೂಡ ಗವರ್ನರು ನಿನ್ನೆ ಕ್ಲಾರಿಫಿಕೇಷನ್ ಕೊಡ್ತಾರೆ, ನಮ್ಮ ಮುಂದೆ ಯಾವುದೂ ಇಲ್ಲ ಅಂತ. ಆ ಥರ ಯಾವುದೋ ಅರ್ಜಿನೂ ಇಲ್ಲ, ಪ್ರಾಸಿಕ್ಯೂಷನ್ಗೆ ಯಾರು ಕೇಳಿರುವಂಥ ಅರ್ಜಿ ಇಲ್ಲ ಅಂತ ಹೇಳಿಕೆ ಕೊಡ್ತಾ ಇರುವಂಥದ್ದು ನೋಡಿದ್ರೆ ಭಾಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಅರ್ಜಿ ಏನಾಯಿತು, ರಿಜೆಕ್ಟ್ ಮಾಡಿದ್ರಾ, ಲೋಕಾಯುಕ್ತಕ್ಕೆ ವಾಪಸ್ ಬರೆದಿದ್ದೀರಾ, ಇಲ್ಲ ನಿಮ್ಮ ಆಫೀಸ್ಗೆ ಬಂದೇ ಇಲ್ವಾ, ನಿಮ್ಮ ಗಮನಕ್ಕೆ ಬಂದೇ ಇಲ್ವಾ ಅನ್ನುವಂಥದ್ದು ಕ್ಲಾರಿಫಿಕೇಷನ್ ಕೊಡಬೇಕು. ಹಿಂದೆ 7 ತಿಂಗಳಿಂದ ಕೊಟ್ಟಿರುವಂಥ ಅರ್ಜಿ ಹೋಯ್ತು, ಆಯಿತು, ಕಾಣೆ ಆಗೋಗಿದೆ, ನೀವು ಅದನ್ನು ಕುಲಾಶೆ ಮಾಡಿದ್ದೀರಿ ಅಂತಲೇ ಇಟ್ಕೊಳ್ಳೋಣ. ಈಗ ರೀಸೆಂಟಾಗಿ 10 ದಿವಸದಿಂದ ಲೋಕಾಯುಕ್ತ ಬರೀತಲ್ಲ ಮತ್ತೆ ನಿಮಗೆ ಪತ್ರ, ಎರಡನೇ ರಿಮೈಂಡರ್ ಕಳಿಸಿರಲ್ಲ, ದಯಮಾಡಿ ನಿಮಗೆ ತುರ್ತಾಗಿ ಅನುಮತಿಯನ್ನು ಕೊಡಿ ಅಂತ. ಅದಕ್ಕೆ ಅದನ್ನೇನು ಮಾಡಿದ್ರಿ, ಆ ಅರ್ಜಿ ಏನು ಮಾಡಿದ್ರಿ ಅನ್ನುವಂಥದ್ದು ಕ್ಲಾರಿಫಿಕೇಷನ್ ಕೊಡಬೇಕು. ರಾಹುಲ್ ಖರ್ಗೆ ಅವ್ರಿಗೆ ಜಮೀನು ಅಲಾಟ್ ಆಗಿರುವಂಥದ್ದು ಕಾನೂನುಬದ್ಧವಾಗಿ, ಇಡೀ ರಾಜ್ಯದಲ್ಲಿ 24 ಜಿಲ್ಲೆಗಳಲ್ಲಿ KDB ಲ್ಯಾಂಡ್ ಅಲಾಟ್ ಮಾಡುವಂಥದ್ದಕ್ಕೆ ಅಪ್ಲಿಕೇಶನ್ ಕರೆದಿರುವಂಥದ್ದು. ಅವ್ರು ಯಾರೋ ಚಲವಾದಿ ನಾರಾಯಣ ಸ್ವಾಮಿಯವರು ಮಾಧ್ಯಮದ ಮುಂದೆ ಬಂದು ಒಂದೇ ದಿವಸದಲ್ಲಿ ತರಾತೂರಿನಲ್ಲಿ ಬೆಳಗ್ಗೆ ಅರ್ಜಿ ಕರೀತಾರೆ, ಸಾಯಂಕಾಲ ಅಲಾಟ್ ಮಾಡ್ತಾರೆ ಅಂತ ಏನು ಹಸಿಸುಳ್ಳನ್ನು ಹೇಳಿದ್ದಾರೆ. ಅದಕ್ಕೆಲ್ಲ ದಾಖಲೆಗಳಿದ್ದಾವೆ ನಮ್ಮ ಹತ್ರ, ಸಂಪೂರ್ಣವಾಗಿ ಯಾವಾಗ ನೋಟಿಫೈ ಆಯಿತು, ಎಷ್ಟು ದಿನಗಳನ್ನು ಕೊಟ್ಟಿದ್ದೋ, ಆಮೇಲೆ ಅಪ್ಲಿಕೇಶನ್ ಸ್ಕ್ರೂಟಿನಿ ಹೆಂಗಾಯಿತು, ಅರ್ಹರನ್ನು ಯಾವ ರೀತಿ ಅವರು ಪರಿಗಣಿಸಿದರು ಅನ್ನುವಂಥದ್ದು ಸಂಪೂರ್ಣವಾದ ದಾಖಲೆಗಳಿದ್ದಾವೆ. ಆಮೇಲೆ SC ST ಗಳಿಗೆ 24.1% ರಿಸರ್ವೇಷನ್ ಇದೆ. ಒಟ್ಟು ಶೆಡ್ಯೂಲ್ ಕ್ಯಾಸ್ಟ್ ಪೈಕಿ 72 ಅರ್ಜಿಗಳು ಬಂದಿದ್ದು 91 ಎಕರೆಗೆ, ಅದರಲ್ಲಿ 15 ಅರ್ಜಿಗಳನ್ನು ವಿಲೇವಾರಿ ಮಾಡಿದ್ದೀವಿ, 19 ಎಕರೆ ಕೊಟ್ಟಿದ್ದೀವಿ. 91 ಎಕರೆ ಪೈಕಿ ಬರೀ 19 ಎಕರೆ ಮಾತ್ರ SC ST ಕಮ್ಯುನಿಟಿ ಅವರಿಗೆ ನೀಡಿರುವಂಥದ್ದು. ಇನ್ನೂ ಜಮೀನು ಅಲ್ಲೇ ಇದೆ, ಇನ್ನೂ ಸುಮಾರು 80 ಸೈಲೆಂಟರ್ ಹಾಕಿದ್ದಾರೆ, 82 ಎಕರೆಯಷ್ಟು ಜಾಗ ಅಲ್ಲೇ ಇದೆ. 72 ಜನಗಳಿಗೆ ನಾವೇನು ನೀಡಿದ್ದೀವಿ,
ಅದರಲ್ಲಿ ಯಾರು ಅರ್ಹರು ಮತ್ತು ಯಾರು ದುಡ್ಡು ಕಟ್ಟುವಂಥದ್ದಕ್ಕೆ ಅವಕಾಶ ಇದೆ, ಅರ್ಹತೆ ಇದೆ, ಯೋಗ್ಯತೆ ಇದೆ ಅಂಥವ್ರಿಗೆ ಅಲಾಟ್ ಮಾಡಿದ್ದೀವಿ. ಯಾರ ಅರ್ಜಿನೂ ನಾವು ರಿಜೆಕ್ಟ್ ಮಾಡಿಲ್ಲ. ಟೆಂಡರ್ ಅಲ್ಲ ಇದು, ಟೆಂಡರ್ ಮೂಲಕ ಅರ್ಜಿಯನ್ನು ಆಹ್ವಾನ ಮಾಡಿ ಅಲಾಟ್ ಮಾಡುವಂಥ ಪ್ರಕ್ರಿಯೆ ಸಿ ಎ ಸೈಟಲ್ಲಿಲ್ಲ, ಸಿವಿ ಕಮ್ಯುನಿಟೀಸ್ ಸೈಟಲ್ಲಿಲ್ಲ. ಅದು ಕೆ ಡಿ ನಮ್ಮಲ್ಲಿ ಸೀನಿಯರಿಟಿ ಬೇಸಿಸ್ ಮೇಲೆ ಅಲಾಟ್ ಮಾಡುವಂಥದ್ದು. ಯಾರು ದುಡ್ಡು ಕಟ್ತಾರೆ ಅವ್ರು ಕೊಡ್ತೀವಿ ಅಷ್ಟೇ. ಯಾವ ಕಾರಣಕ್ಕೂ ನಾವು ಯಾರನ್ನೂ ಓವರ್ಲುಕ್ ಮಾಡಿಲ್ಲ. ಆಮೇಲೆ ಖರ್ಗೆ ಅವ್ರ ಮಗ ಅಂದ್ಬಿಟ್ಟು ಸ್ಪೆಷಲ್ ಕನ್ಸಿಡ್ರೇಷನ್ ಕೊಡುವಂಥ ಕೆಲಸ ಏನು ಮಾಡಿಲ್ಲ. ಅಂದರೆ ಖರ್ಗೆ ಅವ್ರ ಮಗ ಅಂದ ತಕ್ಷಣ ಅವ್ರ ಮಕ್ಕಳು ರಾಜಕೀಯಕ್ಕೆ ಬಂದರೂ ಕಷ್ಟ, ಮಾ ಫ್ಯಾಮಿಲಿ ಅಫೇರು ಅಂತೀರಿ, ಬೇರೆ ಬಿಸ್ನೆಸ್ ಮಾಡಿದರೂ ಕಷ್ಟ ಅಂದರೆ ಏನರ್ಥ ಇದು? ಕಾನೂನುಬದ್ಧವಾಗಿ ಕಾನೂನು ಪ್ರಕ್ರಿಯೆ ಮುಗಿಯುವಂಥದ್ದಕ್ಕೆ ತಗೊಂಡಿರುವಂಥ ಸಮಯ 6 ತಿಂಗಳು. 6 ತಿಂಗಳು, 1 ದಿವಸ 2 ದಿವಸದಲ್ಲಿ ಅಲರ್ಟ್ ಆಗಿರುವಂಥದ್ದಲ್ಲ. ಆ ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟ್ ಏರೋಸ್ಪೇಸ್ ಇಂಡಸ್ಟ್ರಿಗೆ ಅಲಾಟ್ ಆಗಿರುವಂಥದಕ್ಕೆ ಯಾರು ಇಂಡಸ್ಟ್ರಿ ಮಾಡಬೇಕು ಅಂತ ಮುಂದೆ ಬಂದಿರುವಂಥ ವ್ಯಕ್ತಿಗಳ ಪೈಕಿ ಇಬ್ಬರಲ್ಲಿ ಹಣವನ್ನು ಕಟ್ಟುವಂಥದ್ದಕ್ಕೆ 5 ಎಕರೆ ಏನು ಅಲಾಟ್ ಮಾಡಿದ್ದೀವಿ, 25 ಕೋಟಿ ನಿಗದಿಯಾಗಿತ್ತು, ಸಬ್ಸಿಡಿ ಕೊಟ್ಟಿಲ್ಲ ಅವ್ರಿಗೆ ನಾವು. ಸೊ 25 ಕೋಟಿ ಕಟ್ಟುವಂಥದ್ದಕ್ಕೆ ಅವಕಾಶ ಇದ್ದಿದ್ದು ಇವರೊಬ್ರಿಗೇನೆ, ಇನ್ನೊಬ್ಬರು ನಮ್ಮ ಕೈಯಲ್ಲಿ ಆಗಲ್ಲ ಸ್ವಾಮಿ, ನಮ್ಗೆ ಅಷ್ಟು ಬೇಡ ಲ್ಯಾಂಡು ಅಂತ ಹೇಳಿದ್ದಾರೆ. ಇದರಲ್ಲಿ ಲೋಪದೋಷ ಎಲ್ಲ ಆಗಿದೆ, ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಎಲ್ಲಿದೆ, ನಮಗೆ ಇನ್ಫ್ಲೂಯೆನ್ಸ್ ಯೂಸ್ ಮಾಡಿ ಜಾಗವನ್ನು ಅಲಾಟ್ ಮಾಡಿಸ್ಕೊಂಡಿರುವಂಥದ್ದು ಎಲ್ಲಿ ಬರುತ್ತೆ ಅನ್ನುವಂಥದ್ದು ದಯಮಾಡಿ ಹೇಳಬೇಕಲ್ವಾ? ನೀವು ಬಿ ಜೆ ಪಿ ಸರ್ಕಾರ ಇದ್ದಾಗ ಭಾಳ ಪ್ರಮುಖವಾಗಿ ಚಾಣಕ್ಯ ಯೂನಿವರ್ಸಿಟಿಗೆ ದೇವನಹಳ್ಳಿ ಹತ್ರ 116 ಎಕರೆ ಜಾಗವನ್ನು ನೀವು ಅಲಾಟ್ ಮಾಡಿದ್ರಿ. 116 ಎಕರೆ, ಒಂದಲ್ಲ ಎರಡಲ್ಲ 116 ಎಕರೆ. ಆದರೂ ವ್ಯಾಲ್ಯೂ ಎಷ್ಟು ಗೊತ್ತಾ? 500 ಎಕರೆ, 500 ಕೋಟಿ, 500 ಕೋಟಿ ಬೆಲೆ ಬಾಳುವ ಪ್ರೈಮ್ ಲ್ಯಾಂಡನ್ನು ಚಾಣಕ್ಯ ಯೂನಿವರ್ಸಿಟಿ, RSS ಸಪೋರ್ಟೆಡ್ ಯೂನಿವರ್ಸಿಟಿ ಅದು, ದೇವನಹಳ್ಳಿ ಹತ್ರ ಬರೀ 50 ಕೋಟಿಗೆ ಅಲಾಟ್ ಮಾಡಿದಿರಿ. 500 ಕೋಟಿಗೆ ಇದ್ದಂಥ ವ್ಯಾಲ್ಯೂದು. ಇದಲ್ಲದೇನೆ ರಾಷ್ಟ್ರೋತ್ಥಾನ ಪರಿಷತ್ ಅಂತ ನಿಮ್ಮ RSS ಸಂಸ್ಥೆ ಅದು, ರಾಷ್ಟ್ರೋತ್ಥಾನ ಪರಿಷತ್, ಚಿಕ್ಕಮಗಳೂರಲ್ಲೇ ಜಾಗ ಕೊಟ್ಟಿದ್ದೀರಾ, ಮೈಸೂರಲ್ಲಿ ಕೊಟ್ಟಿದ್ದೀರಾ, ಮಂಡ್ಯದಲ್ಲಿ ಕೊಟ್ಟಿದ್ದೀರಾ, ಆನೇಕಲ್ಲಲ್ಲಿ ಕೊಟ್ಟಿದ್ದೀರಾ, ಯಾದಗಿರಿಯಲ್ಲಿ ಕೊಟ್ಟಿದ್ದೀರಾ, ಕಲಬುರಗಿಯಲ್ಲಿ ಕೊಟ್ಟಿದ್ದೀರಾ. ಇಷ್ಟು ಕಡೆ ರಾಷ್ಟ್ರೋತ್ಥಾನ ಪರಿಷತ್ಗೆ ಯಾವ ಮಾನದಂಡವನ್ನು ಅನುಸರಿಸಿ ಇವರಿಗೆ ಲ್ಯಾಂಡನ್ನು ಕೊಟ್ಟಿದ್ದೀರಿ ಅನ್ನುವಂಥದ್ದು ದಯಮಾಡಿ ತಿಳಿಸ್ಬೇಕು, ಹೇಳಬೇಕು. ನೀವು ಎಷ್ಟರ ಮಟ್ಟಿಗೆ ಆಗಿದೆ ಅನ್ನುವಂಥದ್ದು ದಯಮಾಡಿ ತಿಳಿಸಿ. ಇದಕ್ಕೆ ನಿಮ್ಮಲ್ಲಿ ಉತ್ತರ ಇಲ್ಲ. ಕಾನೂನು ಬದ್ಧವಾಗಿ ಕಾನೂನು ಪ್ರಕಾರ ಲ್ಯಾಂಡ್ ಅಲಾಟ್ ಆಗಿರುವಂಥ ವಿಚಾರಕ್ಕೆ ನೀವು ದೊಡ್ಡ ನ್ಯೂಸೆನ್ಸ್ ಮಾಡಿ ಚಲವಾದಿ ನಾರಾಯಣ ಸ್ವಾಮಿಯವರು ಪಾಪ ಚಡ್ಡಿ ಹೊತ್ಕೊಂಡು ಓತಿದ್ದವರು, ಇವತ್ತು ಫೈಲ್ನ ತಗೊಂಡೋಗಿ ಅಲ್ಲಿ ಗವರ್ನರ್ ಆಫೀಸಿಗೆ ಕೊಟ್ಟು 2 ದಿವಸಕ್ಕೆ ನೋಟಿಸ್ನ ಕೊಡುವಂಥ ಕೆಲಸವನ್ನು ಮಾಡ್ತೀವಿ. ಪ್ರಾಸಿಕ್ಯೂಷನ್ಗೂ ಅನುಮತಿ ಕೊಡುವಂಥ ಕೆಲಸವನ್ನು ಮಾಡ್ಬೋದು ನೀವು. ನಾಳೆ MB ಪಾಟೀಲ್ ವಿರುದ್ಧನೂ ನೀವು ಕೊಟ್ಟಿದ್ದೀರಿ, MB ಪಾಟೀಲ್ ವಿರುದ್ಧನೂ ನೀವು ಕೊಟ್ಟಿದ್ದೀರಿ, ಅವರ ಸಂಬಂಧಿಕರಿಗೆ ಕೊಟ್ಟಿದ್ದೀರಿ ಅಂತ. ಅವ್ರ ಜಾತಿಯವರಿಗೆ ಲ್ಯಾಂಡ್ ಅಲರ್ಟ್ ಆದರೆ ಸಂಬಂಧಿಕರು ಅಂತ ನೀವು ಸಂಬಂಧ ಕಲ್ಪಿಸುವಂಥ ಕೆಲಸವನ್ನು ಮಾಡ್ತೀರಾ? ಎಲ್ಲಿ ಪ್ರೊಸೀಜರ್ ಲ್ಯಾಪ್ಸ್ ಎಲ್ಲಾಗಿದೆ ಅನ್ನುವಂಥದ್ದು ದಯಮಾಡಿ ಹೇಳಿ. ಎಲ್ಲಿ ಪ್ರೊಸೀಜರ್ ಲ್ಯಾಪ್ಸ್ ಆಗಿದೆ, ಯಾವ ಹಂತದಲ್ಲಿ ಪ್ರೊಸೀಜರ್ನ ಓವರ್ಲುಕ್ ಮಾಡಿದ್ದೀವಿ, ಕಾನೂನನ್ನು ಎಲ್ಲಿ ಓವರ್ಲುಕ್ ಮಾಡಿದ್ದೀವಿ ಅನ್ನುವಂಥದ್ದು ಹೇಳಿ. ಒಟ್ಟು 380 ಎಕರೆ ಜಾಗವನ್ನು ಅಲಾಟ್ ಮಾಡುವಂಥದ್ದಕ್ಕೆ ಕರೆದಂಥ ಅರ್ಜಿಗಳು, ಅದರಲ್ಲಿ ನಾವು ಅಲಾಟ್ ಮಾಡಿರುವಂಥದ್ದು ಇಲ್ಲಿಯವರೆಗೆ ಬರೀ 70-80 ಎಕರೆ ಅಷ್ಟೇ. ಅಷ್ಟಕ್ಕೆ ಎಲಿಜಿಬಿಲಿಟಿ ಬಂದಿರುವಂಥದ್ದು. ಮುಂದಿನ ದಿನಗಳಲ್ಲಿ ಯಾರು ಬರ್ತಾರೋ ಅವ್ರಿಗೆ ಕೊಡುವಂಥ ಕೆಲಸವನ್ನು ಮಾಡೇ ಮಾಡ್ತೀವಿ. ಅದರಲ್ಲಿ ನಾವೇನು ರೇಟ್ನ ಫಿಕ್ಸ್ ಮಾಡಿದ್ದೀವಿ ಕೆ ಡಿ ಬಿ ಅವರು? ಹೌದು, ಈಸ್ ಕ್ವಾಲಿಫೈಡ್ ಏರೋಸ್ಪೇಸ್ ಇಂಜಿನಿಯರ್ ರಾಹುಲ್ ಖರ್ಗೆ, ಈಸ್ ಎನ್ MBA ಹೋಲ್ಡರ್, ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್ ಇರುವಂಥ ವ್ಯಕ್ತಿ. ಹಾಂ, ಟ್ರಸ್ಟೇ ಇಂಡಿವಿಜುವಲ್ ಕೊಟ್ಟರು, ಅದು ಆ ಟ್ರಸ್ಟ್ ಏರೋಸ್ಪೇಸ್ ಇಂಡಸ್ಟ್ರೀಸ್ನ ಡೆವಲಪ್ ಮಾಡುವಂಥ ಒಂದು ಟ್ರಸ್ಟ್, ಅದು ಒಂದು ಟ್ರಸ್ಟ್, ಅದು ಏರೋಸ್ಪೇಸ್ ಇಂಡಸ್ಟ್ರೀಸ್ನ ಡೆವಲಪ್ ಮಾಡುವಂಥ ಆ ಕಾಂಪೋನೆಂಟ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡುವಂಥದ್ದಕ್ಕೆ ಒಂದು ಮಾಡಿರುವಂಥ ಒಂದು ಟ್ರಸ್ಟ್ ಅದು. ಅದರಲ್ಲಿ 9 ಜನ ಇದ್ದಾರೆ, 9 ಜನದ ಪೈಕಿ ರಾಹುಲ್ ಖರ್ಗೆಯವರು ಒಬ್ಬರು ಅಷ್ಟೇ. ರಾಹುಲ್ ಖರ್ಗೆ ಈಸ್ ನಾಟ್ ಎ ಸೋಲ್ ಪ್ರೊಪ್ರೈಟರ್ ಆಫ್ ದಟ್ ಇನ್ಸ್ಟಿಟ್ಯೂಷನ್ ಏರೋಸ್ಪೇಸ್ ಇಂಡಸ್ಟ್ರೀಸ್. ಇಲ್ಲಿದೆಯಲ್ಲ, ನಮ್ಮ ಹತ್ರ ಡಾಕ್ಯುಮೆಂಟ್ಸ್ ಇದಾವಲ್ಲ ನಮ್ಮ ಹತ್ರ, ನಿಮ್ಗೆ ನಾನು ಕೊಡ್ತೀನಿ. ಟ್ರಸ್ಟ್ ಈಸ್ ನಾಟ್ ಎ ಪ್ರೊಪ್ರೈಟರ್ಶಿಪ್, ಟ್ರಸ್ಟ್ ಕ್ಯಾನಾಟ್ ಬಿ ಎ ಪ್ರೊಪ್ರೈಟರ್ಶಿಪ್. ಅದಕ್ಕೊಬ್ಬ ಅಧ್ಯಕ್ಷ ಇರ್ತಾನೆ, ಕಾರ್ಯದರ್ಶಿ ಇರ್ತಾನೆ, ಖಜಾಂಚಿ ಇರ್ತಾನೆ, ಸದಸ್ಯರು ಇರ್ತಾರೆ. ಇವರು ಅಧ್ಯಕ್ಷರೂ ಅಲ್ಲ, ಕಾರ್ಯದರ್ಶಿನೂ ಅಲ್ಲ, ಖಜಾಂಚಿನೂ ಅಲ್ಲ, ಸದಸ್ಯರು ಅಷ್ಟೇ ಆ ಟ್ರಸ್ಟಲ್ಲಿ.
ನಾವು ತಗೊಂಡು ನಾವು ಕಾಂಪೊನೆಂಟ್ಸ್ನ ಏರೋಕ್ರಾಫ್ಟ್ ಫೋರ್ ಸೀಟೆಡ್ ಏರ್ಕ್ರಾಫ್ಟ್ಗೆ ಕಾಂಪೊನೆಂಟ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡುವಂಥದಕ್ಕೆ ಟ್ರಸ್ಟು ಲಿಮಿಟೆಡ್ ಕಂಪನಿ ಎಲ್ಲ ಒಂದೇ ಸರ್. ಈ ಟ್ರಸ್ಟ್ಗೆ ಏನು ಟ್ರಸ್ಟ್ ಏನು ಮಾಡಬೇಕು ಅಂತ ಇದೆ ಟ್ರಸ್ಟು? ಟ್ರಸ್ಟ್ ಅಂದರೆ ಏನು, ಏನು ಡೆಫಿನೇಷನ್ ಆಫ್ ಟ್ರಸ್ಟ್, ಟ್ರಸ್ಟ್ ಏನು, ಅದು ಇನ್ಫೋಸಿಸ್ ಅಂದರೆ ಏನು? ಇನ್ಫೋಸಿಸ್ ಒಂದು ಟ್ರಸ್ಟ್ ಅಲ್ವೇ? ಇನಿಷಿಯಲಿ ಇಟ್ ಹಸ್ ಗಾಟ್ ರಿಜಿಸ್ಟರ್ಡ್ ಆಸ್ ಎ ಟ್ರಸ್ಟ್. ಅಲ್ಲ ಅದೇ ಸರ್, ಈ ಕಂಪನಿ ಆ್ಯಕ್ಟಲ್ಲಿ ರಿಜಿಸ್ಟರ್ ಆಗಿರುವಂಥದ್ದು ಅಷ್ಟೇ ಅದು, ಕಂಪನಿ ಆ್ಯಕ್ಟಲ್ಲಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.